ಉಗ್ರವಾದಿಗಳನ್ನ ಮೊದಲ ಬಾರಿ ಎದುರಿಸಬೇಕಾದ ಸಂದರ್ಭ ಬಂದಾಗ ತಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು, ಅಂದ್ರೆ ಭಯ ಆಯ್ತ ಅಥವಾ ಕಳವಳಗೊಳ್ತಾ ಹೇಗೆ? ಮನುಷ್ಯನಿಗೆ ಎಲ್ಲದಕ್ಕಿಂತ ಜಾಸ್ತಿ ಇರೋದೇನು? ಜೀವ ಭಯ. ಹೌದು, ಅಕಸ್ಮಾತ್ ಜೀವ ಭಯನೇ ಹೋದ ಮೇಲೆ ಇನ್ನು ಯಾವ ಯಾವ್ದು ಯಾರು ಭಯ ಇರೋದಿಲ್ಲ. ಮನುಷ್ಯನಿಗೆ ಇರೋ ಜೀವ ಭಯ. ಆ ಸಾವು ಅನ್ನೋದು ಯಾವ ಟೈಮಲ್ಲಿ ಬರ್ತದೆ ಅಂತೇಳಿ ಪರಮಾತ್ಮ ನಮಗೆ ಹೇಳೋದಿಲ್ಲ. ಜೀವನ ಕೊಟ್ಟ ತಾಯಿ ಜೀವ ಕೊಟ್ಟದ ಮೇಲೆ ನಮಗೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ಮರಣ ಬರ್ತದೆ, ಯಾವ ರೀತಿಯಲ್ಲಿ ಯಾರಿಗೆ ಎದುರಬೇಕು ಯಾರಿಗೆ ಎದುರಬೇಕು, ಅದು ಅದ್ರದ್ದು ಅದ್ರ ಭಯನೇ ಹೋಗಿಬಿಡ್ಬೇಕು. ಅದು ತರಬೇತಿಯಿಂದ ಟ್ರೈನಿಂಗಿಂದ ಬರುತ್ತೆ. ನಾನು ನೋಡಿದ ಉಗ್ರವಾದಿಗಳಲ್ಲಿ ಅವರು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಇಂಥ ಜಾಗಗಳಲ್ಲಿ ಇದ್ದಾರೆ ಅಂತೇಳಿ. ಇಂಥ ಜಾಗಗಳಲ್ಲಿ ನೀವು ಅಲರ್ಟ್ ಆಗಿರಬೇಕು, ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಒಂದೇ ಅವನು ನೋಡಿಬಿಟ್ರೆ ನಿಮ್ಮನ್ನ ಕೊಲ್ತಾನೆ ಅವನು. ನೀವು ಅವನು ನೋಡಿದ್ರೆ ಅವನ್ನ ಕೊಲ್ಬೇಕು, ನೀವು ಸ್ವಲ್ಪ ಲೇಟ್ ಮಾಡಿದ್ರೆ ಅವ್ನು ನಿಮ್ಮನ್ನ ಕೊಲ್ತಾನೆ. ಸೊ ಅದು ಆ ರೀತಿ ಉಗ್ರವಾದಿಗಳು ಅನ್ನೋರು ಉಗ್ರವಾದಿಗಳು ಮಾತಾಡೋದಿಲ್ಲ, ಅವ್ರ ಮಾತುಗಳು ಬುಲೆಟ್ಗಳೇ ಮಾತುಗಳು. ಸೊ ಅವನು ಬುಲೆಟ್ ಬರೋದಕ್ಕಿಂತ ಮುಂಚೆ ನೀವು ಫೈರ್ ಮಾಡಿ. ಸೊ ಆ ಸಮಯದಲ್ಲಿ ಹೆದರಿಕೆ ಪದರಿಕೆ ಅದೆಲ್ಲ ಆಗಿ ಅದು ಅವನು ಹೋಗ್ತಾನಷ್ಟೇ, ಅವನು ಹೋಗೋದ್ರ ಜೊತೆಲಿ ಬೇರೆಯವ್ರನ್ನು ಸಹ ಇದು ಹೋಗ್ತಾರೆ. ಸೊ ಹೆದರಿಕೆ ಆ ಸಂದರ್ಭಗಳಲ್ಲಿ ಹೆದರಿಕೆ ಹೋಗಿಬಿಡ್ತದೆ ಹೋಗ್ತದೆ ಅಂತ. ಕಾರ್ಗಿಲ್ ವಾರಲ್ಲಿ ಮೇಲೆ ಇದ್ದ ಶತ್ರು ಕೆಳಗೆ ನಾವು ಇದ್ದೀವಿ. ಸೊ ನಮ್ಮ ಜನಗಳು ಅದ್ರ ಮೇಲೆ ಹೋಗಿ ಆ ನೆಲ ಬಾಂಬ್ಗಳು ಅಲ್ಲೆಲ್ಲಿ ಇಟ್ಟಿದ್ದಾರೆ, ಗೊತ್ತು ಇಟ್ಟಿದ್ದಾರೆ ಅಂತ. ಹಾಗೆ ಇಟ್ಟಿದ್ದಾರೆ ಅಂತೇಳಿ ಹೋಗದೆ ಇರ್ಲಿಕ್ಕೆ ಸಾಧ್ಯ ಉಂಟಾ? ನಮಗೆ ಆದೇಶ ಮಿಲಿಟರಿಯಲ್ಲಿ ಒಂದ್ಸರಿ ಒಂದ್ಸರಿ ಆರ್ಡರ್ಸ್ ಕೊಟ್ಟುಬಿಟ್ರೆ ಹತ್ತಬೇಕು ಹತ್ತಬೇಕು. ದುಶ್ಮನ್ಕು ಮಾರ್ನಾ ಹೈ ಮಾರ್ನಾ ಹೈ, ಅದರಲ್ಲಿ ನೆಪಗಳು ಇಲ್ಲ. ಸೊ ನಾವು ಅದನ್ನ ಹೋಗಿ ನಾವು ಮೈನ್ಸ್ ಅಂತ ಹೇಳ್ತೀವಿ, ನೆಲ ಬಾಂಬ್ಗಳು ಮೈನ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಎನಿಮಿ ನೋಡ್ತಾ ಇರ್ತಾನೆ, ಅವನು ಅಕ್ಕಿಗಳನ್ನ ಒಡೆದಾಗಿ ಒಡಿತಾ ಇದ್ದಾನೆ, ಹೆಣಗಳು ಬೀಳ್ತಾ ಇದೆ. ಆ ಸಮಯದಲ್ಲಿ ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತ ಬರ್ತದೆ, ಅವನ ರಕ್ತ ತೆಗಿಬೇಕಂತೇಳಿ. ಸೊ ಆ ಒಂದು ಛಲ ಆ ಒಂದು ಇದು ಆ ಟೈಮಲ್ಲೇ ಬರ್ತದೆ. ಅದು ಆ ಟೈಮಲ್ಲಿ ಫ್ಯಾಮಿಲಿ ಆಗಲಿ, ನನ್ನ ತಾಯಿ ತಂದೆ ಅಣ್ಣ ತಮ್ಮ ತಂಗಿ ಹೆಂಡತಿ ಮಕ್ಕಳು ಯಾರು ಬರೋದಿಲ್ಲ ಮನಸ್ಸಿಗೆ. ಮನಸ್ಸಿಗೆ ಕೇವಲ ಬರೋದು ಶತ್ರು ಎಲ್ಲಿದ್ದಾನೆ ಅವನ್ನ ಸಮಾಪ್ತ ಮಾಡಬೇಕು. ನಾವು ಸ್ವಲ್ಪ ಲೇಟ್ ಮಾಡಿದರೆ ನಮ್ಮ ದೇಶಕ್ಕೆ ಅವನು ನುಗ್ತಾನೆ, ಇಲ್ಲ ಏನೋ ಆಗ್ತದೆ ನಮಗೆ ಇದಾಗ್ತದೆ. ಸೊ ನಾವಿರೋದು ಸ್ವಯಂವಾಗಿ ಬಂದಿದ್ದೀವಿ ಮಿಲಿಟರಿಗೆ, ನಾವು ಹೋಗಿ ಅದನ್ನ ಫೇಸ್ ಮಾಡಬೇಕು, ಫೇಸ್ ಮಾಡ್ತೀವಿ. ಅಂದ್ರೆ ಅಲ್ಲಿನ ವಾತಾವರಣ ಆ ರೀತಿ ಮಾಡಿಯೇ ಮಾಡ್ತದೆ ಅಂತ. ಆವಾಗ ಯಾವ ಭಯ ಯಾವ ಕಳವಳವು ಕಾಡುವುದಿಲ್ಲ ಅಂತ. ನಾನು ಅಕಸ್ಮಾತ್ ಭಯ ಇದ್ರು ಸಹ ಕಾರ್ಗೆ 71 ವಾರಲ್ಲಿ ನಮ್ಮ ಬ್ಯಾಟರಿ ಕಮಾಂಡರ್ ನಮ್ಮ ಒಬ್ಬರು ಮೇಜರ್ ಹೇಳ್ತಾ ಇದ್ದೀವಿ, ಆ ಟೈಮಲ್ಲಿ ಮೇಜರ್ ಹೇಳ್ತಿದ್ರು 71 ವಾರಲ್ಲಿ ಅವರು ಅಟ್ಯಾಕಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೆಲ್ಲಿ ಬಾಂಬ್ಗಳಿದ್ದು ಎಲ್ಲ ಉಡಿತಾ ಇತ್ತಂತೆ. ರಾತ್ರಿ ಹೊತ್ತಲ್ಲಿ ಎನಿಮಿ ಪೋಸ್ಟ್ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಒಬ್ಬ ಕೂತ್ಕೊಂಡು ಕೆಳಗೆ ಬಿದ್ದಿದ್ದಾನೆ, ಕೆಳಗೆ ಬಿದ್ದು ಹಿಂದ್ಗಡೆ ಬರ್ತಾ ಇದ್ದವರು ಅವ್ರು ಹೇಳ್ತಾ ಇದ್ರು, ಏ ಹೇಳೋ ಎಲ್ಲಿ ಹೋಗ್ತಿದ್ಯಾ, ನಡಿ ಮುಂದೆ, ಶತ್ರುವಲ್ಲಿ ಫೈರ್ ಮಾಡ್ತಾ ಇದ್ದಾನೆ, ನೀನು ಅವನ್ನ ಹೊಡಿಬೇಕು, ಹೊಡಿ, ಇಲ್ಲ ನೀವು ಹೋಗಿ ನನಗೆ ಇಷ್ಟ ಇಲ್ಲ, ನೀವು ಹೋಗಿ 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 ಅಂತಿದ್ದಾನೆ ಅವನು. ಅವನಿಗೆ ಏನಾಗಿದೆ, ಏನೂ ಆಗಿಲ್ಲ, ಹೋಗಿ ನೀವು ಮುಂದೆ ನಿಲ್ಬೇಡಿ, ಹೋಗ್ತಾ ಇರಿ, ನನಗೆ ಏನೋ ಇದಾಗ್ತಾ ಇದೆ ಅಂತೇಳಿ ತೂ ತೂ ಅಂತ ಎಲ್ಲ ಒಗೆದು ಅವನು ಒದ್ದುಬಿಟ್ಟು ಹೋಗ್ತಾ ಇದ್ರು. ಅವ್ರು ನೋಡಿದ್ರೆ ಆ ನೆಲಬಾಂಬಿಂದ ಅವ್ನ ಕಾಲಿಗೆ ಎರಡು ಹೋಗಿಬಿಟ್ಟಿದೆ ರಾತ್ರಿಯಲ್ಲಿ. ಅವನು ಆದರೂ ಸಹ ಅವನು ಪ್ರೇರಣೆ ಅಯ್ಯೋ ಕಾಲು ಹೋಯ್ತು ಹಾಗೆ ಹೀಗೆ ಅಂತ ಅವನು ಇದು ಮಾಡಿಲ್ಲ, ಅವನು ಬೇರೆಯವ್ರನ್ನ ನುಗ್ಗಲಿ ಅನ್ನೋ ಒಂದು ಪ್ರೇರಣೆಯನ್ನು ಕೊಡ್ತಾನೆ ಅಲ್ಲಿ. ಅವನು ನೋವುಗಳನ್ನು ಕೂಡ ಛಲದಿಂದ ಎದುರಿಸಬೇಕಾಗ್ತದೆ. ಅಂತ ಸಿಚುವೇಶನ್ ನ ಬಹಳಷ್ಟು ಎದುರಿಸಿದಿರಿ. ಹಾ, ಎದುರಿಸಿದೇವೆ, ಅದು ಎದುರಿಸಬೇಕು. ಯಾಕಂತ ಹೇಳಿದ್ರೆ ಯಾವ ಸಮಸ್ಯೆಗಳನ್ನ ಎದುರಿಸಿದ್ರೆ ಮಾತ್ರ ಅದಕ್ಕೊಂದು ಪರಿಹಾರ ಇರ್ತದೆ. ಅದರಿಂದ ನಾವು ಎಸ್ಕೇಪ್ ಆಗೋ ಐಡಿಯಾ ನಾವು ಇಟ್ಕೋಬಾರ್ದು ಯಾವತ್ತು, ಅದು ಮನಸ್ಸಿಂದ ಹೋಗ್ಬಿಡ್ಬೇಕು. ನೆಪಗಳನ್ನೆಲ್ಲ ಬಿಟ್ಟು ಹೋಗ್ಬೇಕು, ಬರ್ಬೇಕಾಗ್ತದೆ. ಸರ್, ಹಾಗೆ ತಾವು ಹೇಳಿದ್ರೆ ಆಗ ಈ ಉಗ್ರವಾದಿಗಳು ಬಂದಾಗ ಇನ್ಫಾರ್ಮೇಶನ್ ಸಿಗ್ತದೆ ಅಂತ, ನಿಮ್ಗೆ ಅಲ್ಲಿ ಸೇನೆಯಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಅಲ್ಲಿ? ನೋಡಿಯಮ್ಮ, ಇನ್ಫಾರ್ಮೇಶನ್ ಸೇನೆಗಳಲ್ಲಿ 3-4 ವಿಧಗಳಿಂದ ಇನ್ಫಾರ್ಮೇಶನ್ ಸಿಗ್ತದೆ. ಒಂದು ಸ್ಯಾಟಲೈಟ್ ಫೋಟೋಗಳು, ಸ್ಯಾಟಲೈಟ್ ಫೋಟೋ, ಒಂದು ಗಡಿದು ಸ್ಯಾಟಲೈಟ್ ಫೋಟೋಗಳು ತೆಗೆದ್ರೆ ಗೊತ್ತಾಗ್ತದೆ ನಿಮಗೆ, ಹಳೆದು ಆಗಿತ್ತು ಹೀಗೆ ಆಗಿತ್ತು, ಅಲ್ಲೆಲ್ಲೆಲ್ಲಿ ಬ್ರಿಡ್ಜ್ಗಳು ಕಟ್ಟಿದ್ದಾರೆ, ಎಲ್ಲೆಲ್ಲಿ ಅವರ ಇದಿದೆ ಅಂತ. ಅದು ಅವ್ರಿಗೂ ಅನ್ನಿಸ್ತು, ನಮ್ಗೆ ಅನ್ನಿಸ್ತದೆ ಸ್ಯಾಟಲೈಟ್ ಫೋಟೋಗಳು. ನಂತರ ಕೆಲವು ಎನಿಮಿ ಶತ್ರುಗಳ ಏಜೆಂಟ್ಸ್ಗಳು ಅವರು ಬಂದು ಇನ್ಫಾರ್ಮೇಶನ್ ಕೊಡ್ತಾರೆ.
ನಮ್ಮ ಸಿಐಡಿ ಇಂಟೆಲಿಜೆನ್ಸ್ ಗಳು ನಾವು ನಮ್ಮವರನ್ನು ಕೆಲವರನ್ನು ಕಳಿಸಿ ನಾವು ಅದನ್ನ ಕೆಲವು ರೇಡಿಯೋ ಟ್ರಾನ್ಸ್ಮಿಷನ್ಸ್ ಗಳು ನಡೀತಿರ್ತದೆ ಆ ಫ್ರೀಕ್ವೆನ್ಸಿಯಲ್ಲಿ ಹೋದ್ರೆ ನಿಮಗೆ ಅವರು ಮಾತಾಡೋದೆಲ್ಲ ಗೊತ್ತಾಗ್ತದೆ ಸೊ ಈ ರೀತಿ ಬೇಕಾದಷ್ಟು ವಿಧಗಳಿದೆ ಇನ್ಫಾರ್ಮೇಷನ್ ಕಬರ್ ದುಶ್ಮನ್ ಕೆ ಬಾರೆ ಮೇ ಅಂತೀವಿ ಕಬರ್ನ ಕಬರ್ ಅಂದ್ರೆ ನಮ್ಮ ಸುದ್ದಿ ಆ ವಿಷಯಗಳು ಈ ರೀತಿ ಸಿಗ್ತದೆ ನಮಗೆ ಸರ್ ಅದೇ ರೀತಿ ಲಡಾಖ್ ಅಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ ಪಂಜಾಬ್ ಹೇಳಿದ್ರಿ ಜಮ್ಮು ಕಾಶ್ಮೀರ ಹೇಳಿದ್ರಿ ಹಾಗೆ ಬೇರೆ ಮತ್ಯಾವ ಜಾಗಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ ಹಾ ನಾನು ಅಲ್ಲಿಂದ ಫಿರೋಜ್ಪುರ್ ಇಂದ ಸೀದಾ ನನಗೆ ಸಿಕ್ಕಿಂ ನಮ್ಮ ರೆಜಿಮೆಂಟ್ ನನಗೆ ಪೋಸ್ಟಿಂಗ್ ಈ ರೀತಿ ಅಲ್ಲ ಇಲ್ಲಿಂದ ಬೇರೆ ಊರಿಂದ ಇನ್ನೊಂದು ಊರಿಗೆ ಪೋಸ್ಟಿಂಗ್ ಆಗ್ತದಲ್ಲ ಆ ರೀತಿ ಅಲ್ಲ ನಾವು ಹೋದ್ರೆ ಒಂದು ರೆಜಿಮೆಂಟ್ಸ್ ಸುಮಾರು ಒಂದು 500-600 ಜನ ವಿತ್ ಗನ್ಸ್ ಗಳು ವೆಹಿಕಲ್ಸ್ ಗಳು ಎಲ್ಲ ಒಟ್ಟಿಗೆ ಎಲ್ಲ ಟ್ರೈನ್ ಅಲ್ಲಿ ಹೋಗ್ತೀವಿ ಸ್ಪೆಷಲ್ ಟ್ರೈನ್ ಆರ್ಮಿ ಸ್ಪೆಷಲ್ ಟ್ರೈನ್ ಅಂತೀವಿ ಆ ಟ್ರೈನ್ ಇಂದ ಹೋಗ್ತೀವಿ ಅಲ್ಲಿ ಜಲ್ಪಾಯಿಗುಡಿ ಆಮೇಲೆ ಆಮೇಲೆ ಅಲ್ಲಿಂದ ಹೋಗಿ ನಾವು ಸಿಕ್ಕಿಂ ಅಂತ ಒಂದು ಜಾಗಕ್ಕೆ ಹೋದ್ವಿ ಅಲ್ಲಿ ಚಳಿ ಜಾಸ್ತಿ ಚಳಿ ಜಾಸ್ತಿ ಲಡಾಖ್ ಅಷ್ಟೇ ಅಲ್ಲೂ ಮೈನಸ್ ಡಿಗ್ರಿಗಳು ಬಹಳ ಇರ್ತದೆ ಆಕ್ಚುಲಿ ಸಿಕ್ಕಿಂ ಅಲ್ಲಿ ನಮ್ಮ ರೆಜಿಮೆಂಟ್ ಸಿಕ್ಕಿಂ ಇಂದ ಸ್ವಲ್ಪ ದೂರದಲ್ಲಿ ಇದ್ರು ಸಹ ಸಿಕ್ಕಿಂ ಎರಡು ಸಿಕ್ಕಿಂ ಇದೆ ಒಂದು ನಾರ್ತ್ ಸಿಕ್ಕಿಂ ಒಂದು ಈಸ್ಟ್ ಸಿಕ್ಕಿಂ ಅಂತ ಈ ಸಿಕ್ಕಿಂಲ್ಲಿ ನತುಲಾದಲ್ಲಿ ಮೊನ್ನೆ ಗಲಾಟೆ ಚೈನೀಸ್ ದೂರದ ಆಗ್ತಾ ಇತ್ತು ಆ ಜಾಗ ಅದು ನತುಲಾ ನಾರ್ತ್ ಸಿಕ್ಕಿಂ ಅಲ್ಲಿ ಇನ್ನೊಂದು ಜಾಗ ಅದು ಭಯಂಕರವಾದ ಜಾಗ ತುಂಬಾ ಏರಿಯಾ ಡಿಫಿಕಲ್ಟ್ ಏರಿಯಾ ಅದು ನಾನು ಫಸ್ಟಿಗೆ ನಾನು ಆಸ್ ಎ ಅಬ್ಸರ್ವೇಷನ್ ಪೋಸ್ಟ್ ಆಫೀಸರ್ ಅಂತೀವಿ ಆರ್ಟಿಲರಿ ಇದು ಶತ್ರುವಿನ ಚಲನವಲನಗಳನ್ನ ನೋಡ್ಲಿಕ್ಕೆ ನಾವು ಮುಂದೆ ಫಾರ್ವರ್ಡ್ ಪೋಸ್ಟ್ ಮಾಡಿದ್ವಿ ಅದು ಅಲ್ಲಿ ಹೋಗ್ಲಿಕ್ಕೆ ಸುಮಾರು 15 ದಿವಸ ಹಿಡಿತದೆ ಯಾಕೆಂದ್ರೆ ಏಕದಮ್ ಒಂದು 20,000 ಅಡಿ ಸಮುದ್ರ ಮಟ್ಟದಿಂದ ಹೋಗಬೇಕಾದ್ರೆ ಕೆಳಗಿಂದ ನಿಮಗೆ ಅಕ್ಲಿಮಟೈಸೇಷನ್ ಆಗಬೇಕು ಅಕ್ಲಿಮಟೈಸೇಷನ್ ಅಂತ ಹೇಳಿದ್ರೆ ನಿಮ್ಮ ದೇಹ ಆ ಒಂದು ಹವಾಗುಣಕ್ಕೆ ಸೆಟ್ ಆಗಬೇಕು ಅಲ್ಲಿ ಮರಗಿಡಗಳು ಇಲ್ಲದೆ ಇರುವುದರಿಂದ ಆಕ್ಸಿಜನ್ ಇಲ್ಲ ಸೊ ಐಸ್ ಜಾಸ್ತಿ ಸೊ ಒಂದು 5,000 ಅಡಿಯಲ್ಲಿ ಒಂದು ಎರಡು ದಿವಸ 10,000 ಅಡಿಯಲ್ಲಿ ಒಂದು 2-3 ದಿವಸ ಈ ರೀತಿ ಬೇರೆ ಬೇರೆ ಮಿಲಿಟರಿ ಕ್ಯಾಂಪ್ಸ್ಗಳಿದೆ ಆ ಕ್ಯಾಂಪ್ಸ್ಗಳನ್ನು ಮಾಡಿ ಮೆಲ್ಲ ಮೆಲ್ಲಕ್ಕೆ ಮೂರನೇ ಕ್ಯಾಂಪಲ್ಲಿ ಹೋಗಿ ಸ್ವಲ್ಪ ದೂರ ನಡೆಯುವುದು ನಿಮ್ಮ ಮುಖ್ಯವಾಗಿ ನಿಮ್ಮ ಶ್ವಾಸಕೋಶಗಳು ಆ ಆಮ್ಲಜನಕ ಇಲ್ಲದ ಕಡಿಮೆ ಆಮ್ಲಜನಕದಲ್ಲಿ ಅಡ್ಜಸ್ಟ್ ಆಗುವಂತಹ ಒಂದು ತರಬೇತಿ ಅಲ್ಲೆಲ್ಲಿ ಕೊಡ್ತಾರೆ ಅದನ್ನು ಮಾಡಿಕೊಂಡು ನೀವು ಮೇಲೆ ಹೋಗಬೇಕು ನಾನು ಮೇಲೆ ಹೋಗಿ ಅಲ್ಲಿ ಒಂದು ಜಾಗ ಇದೆ 0.5477 ಅಂತ ಅಲ್ಲಿ ಹೋಗಿ ನೋಡ್ತೀನಿ ಅಲ್ಲಿ ಟಿಬೆಟಿಯನ್ ಪ್ಲಾಟೋ ಫುಲ್ ಕಾಣ್ತದೆ ನಾವಿರೋದು ಹೈಟಲ್ಲಿ ಎನಿಮಿ ಏರಿಯಾ ಇರೋದು ಪ್ಲೈನ್ ಇದೆ ಅಲ್ಲಿ ಅದು ಅದು ಅಬ್ಸಲ್ಯೂಟ್ಲಿ ಇದು ಏನು ಮರ ಗಿಡಗಳು ಇಲ್ಲದ ಜಾಗ ಅದು ಅಲ್ಲಿ ನೋಡ್ತೀವಿ ಅಲ್ಲಿ ಒಂದು ದಿವಸ ನೋಡ್ತೀವಿ ಈ ಕಡೆಯಿಂದ ಮಳೆ ಬರುವುದು ಅಲ್ಲಿ ಸ್ನೋ ಬೀಳ್ತಾ ಇರೋದು ಈ ಕಡೆ ಬಿಸಿಲು ಈ ರೀತಿ ಎಷ್ಟೋ ಮೈಲಿ 100+ miles ನೋಡ್ಬೋದು ಅಲ್ಲಿಂದ ಅದನ್ನ ನನ್ನ ಜೀವನದಲ್ಲಿ ಅದೊಂದು ಮರೆಯಲಾದ ಘಟನೆ ಎಲ್ಲಾ ತರದ ವಾತಾವರಣ ನೋಡಿದೆ ಅಲ್ಲಿ ಅದು ಎಲ್ಲಿ ಇವನ್ನ ಯಾವ ಕ್ಯಾಲೆಂಡರ್ಗಳಲ್ಲಿ ಯಾವ ಪಿಕ್ಚರ್ಗಳಲ್ಲೂ ಸಹ ನಾನು ನೋಡಿಲ್ಲ ಆ ರೀತಿ ಆ ಜಾಗಗಳಿದೆ ಅಲ್ಲಿ ನೋಡ್ತೇನೆ ಅವರು ನಾವು ಅಲ್ಲಿ ಹೋಗ್ಬೇಕಷ್ಟು ಆದ್ರೆ ಚೈನೀಸ್ನವ್ರಿಗೆ ಆಗಿರಲಿಲ್ಲ ಒಂದ್ ದಿವಸ ಒಬ್ಬ ಚೈನೀಸ್ ಜನರಲ್ ಬಂದ ಅವನ ಮೊಮ್ಮಗಳು ಒಂದಿಷ್ಟಿದ್ದರು ಉದ್ದದ್ದು ಕೋಟ್ ಹಾಕೊಂಡು ಬಂದಿದ್ದಾನೆ ಉದ್ದ ಹುಕ್ಕ ಟೈಪ್ ಏನೋ ಒಂದು ಸಿಗಾರ್ ಟೈಪ್ ತಗೊಂಡು ಬಂದಿದ್ದಾನೆ ನಮ್ಮ ನನ್ನ ಪೋಸ್ಟ್ ಮುಂದೆ ಬಂದು ನೋಡ್ದ ನಮ್ಮನ್ನೆಲ್ಲ ವೀಕ್ಷಣೆ ಮಾಡ್ದ ನಾವು ರೆಡಿಯಾಗಿದ್ವಿ ಯಾವ ಟೈಮಲ್ಲಿ ಏನು ಅಂತ ಅವ್ರ ಟೈಮಲ್ಲಿ ಅವ್ರ ಬೆಂಗಾವಲ್ಗಳು ಬಂದರು ಮತ್ತೆ ಹಿಂದೆ ಹೋದ್ರು ಅವರು ಚಿಕ್ಕ ಬೆಟ್ಟದಿದ್ದಾಗಿ ಸೊ ಅಲ್ಲಿ ಚೈನಾ ಬಾರ್ಡರಲ್ಲಿ ಅಲ್ಲಿ ಕೆಲವು ಕ್ಯಾಜುವಲಿಟಿಗಳು ಆಗ್ತದೆ ಕ್ಯಾಜುವಲಿಟಿ ಹೈ ಆಲ್ಟಿಟ್ಯೂಡ್ ಕ್ಯಾಜುವಲಿಟೀಸ್ಗಳು ಕಣ್ಣು ಇದಾಗೋದು ಕೈ ಬೆರಳುಗಳು ಕಾಲುಗಳು ಗ್ಯಾಂಗ್ರೀನ್ ಆಗೋದು ಕೆಲವು ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಐಸ್ಗಳಲ್ಲಿ ಈವನ್ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ನೀವು 2 ನಿಮಿಷದ ಮೇಲೆ ಇಡಿ ನಿಮ್ಮ ಕೈಯೆಲ್ಲ ಎಪ್ಪು ರಕ್ತ ಎಪ್ಪುಗಟ್ಟುತ್ತದೆ ಯಾವಾಗ ಐಸಲ್ಲಿ ಓಪನ್ ಆಗಿ ಕೈ ಇಲ್ಲ ಮುಖ ಯಾವುದೋ ಎಪ್ಪುಗಟ್ಟದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಂಪಾಗ್ತದೆ ಫಸ್ಟ್ ಕೆಂಪಾಗಿ ಅದನ್ನ ಇನ್ನೂ ನೆಗ್ಲೆಕ್ಟ್ ಮಾಡಿ ಸ್ವಲ್ಪದ್ರಲ್ಲೇ ಅದು ಕಪ್ಪಾಗ್ತದೆ ಕಪ್ಪಾಗಿದ ಮೇಲೆ ರಕ್ತನಾಳಗಳೆಲ್ಲ ಸ್ಟಾಪ್ ಆಗಿಬಿಡ್ತದೆ ಸೊ ಅದನ್ನು ಕಟ್ ಮಾಡ್ಬೇಕು ನೀವು ಅಕಸ್ಮಾತ್ ಕೈ ಬೆರಳಿದ್ರು ಕಾಲು ಬೆರಳಿದ್ರು ಕಟ್ ಮಾಡ್ಬೇಕು ಇಮಿಡಿಯೇಟ್ಲಿ ಇಲ್ಲದ್ರೆ ಅದು ಫುಲ್ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗ್ಬಿಟ್ಟು ನಿಮ್ಮ ಕಾಲುಗಳು ಕಟ್ ಆಗಬೇಕಾಗ್ತದೆ ಸೊ ಈ ರೀತಿ ಇದನ್ನ ಇದು ಮಾಡ್ಲಿಕ್ಕೆ ಫುಲ್ಲು ಕ್ಲಾತಿಂಗ್ ಇರ್ತದೆ ಆ ಕ್ಲಾತಿಂಗ್ ಅನ್ನು ಹಾಕೋಬೇಕು ಬಿಪಿಯನ್ನು ಆಗಾಗ ಚೆಕ್ ಮಾಡ್ತಾ ಇರ್ತಾರೆ ಮೆಡಿಕಲ್ ಫೆಸಿಲಿಟಿ ಅಂತೂ ಆರ್ಮಿಯಲ್ಲಿ ಅಷ್ಟೊಂದು ಮೆಡಿಕಲ್ ಫೆಸಿಲಿಟಿ ಇನ್ನು ಎಲ್ಲೂ ಇಲ್ಲ
ಅಷ್ಟು ಚೆನ್ನಾಗಿ ಅವನ ಒಂದು ಒಂದು ಸೀತಕ್ಕೆ ಅವಶ್ಯಕ ಅಂತ ಹೇಳಿದ್ರು ಸಹ ಅಲ್ಲಿ ಒಂದು ಡಾಕ್ಟರ್ ರೆಡಿ ಬರ್ತಾನಲ್ಲ ಸೋ ಅದರ ಬಗ್ಗೆ ಯಾರು ಒಂದು ಮೂದಿಲ್ಲ ತಮ್ಮ ನೆಗ್ಲಿಜೆನ್ಸಿ ಇಂದ ಏನಾದರೂ ಎಕ್ಸ್‌ಪೋಸ್ ಆಗಿ ಬಿಟ್ರೆ ಮಾತ್ರ ಕಷ್ಟ ಮತ್ತೆ ಕೆಲವು ಟೈಮ್ ಅಲ್ಲಿ ಒಳಗೆ ನಾವು ಟೆಂಟ್ ಗಳ ಒಳಗೆ ಈ ರೀತಿ ಟೆಂಟ್ ಗಳು ಇರ್ತದೆ ಆ ಟೆಂಟ್ ಗಳ ಒಳಗೆ ಬುಖಾರಿ ಅಂತ ಇರ್ತದೆ ಬುಖಾರಿ ಅಂತ ಹೇಳಿದ್ರೆ ಒಂದು ಡ್ರಮ್ ಅಲ್ಲಿ ಕೆರೋಸಿನ್ ಡ್ರಾಪ್ ಡ್ರಾಪ್ ಆಗಿ ಬೀಳೋದು ಅದರಿಂದ ಕೆಂಪಾಗಿ ಕೆಂಪಾಗಿ ಅದರಿಂದ ಅಕ್ಕಪಕ್ಕದ ಏರಿಯಾ ಫುಲ್ ಬಿಸಿ ಇರ್ತದೆ ಒಳಗೆ ಸೋ ಅದರಲ್ಲೂ ಸಹ ಕೇರ್ಫುಲ್ ಆಗಿರಬೇಕು ಅದರಲ್ಲೂ ನೆಗ್ಲಿಜೆಂಟ್ ಮಾಡಿದ್ರೆ ಕಾರ್ಬನ್ ಮೋನಾಕ್ಸೈಡ್ ಟೈಪ್ ಇದೆಯಲ್ಲ ಕೋಲ್ ಇದೆಯಲ್ಲ ಕಲ್ಲಿದ್ದಲು ಆ ಕಲ್ಲಿದ್ದಲಿದ್ದ ಒಂದು ಹವೆ ಇದೆಯಲ್ಲ ಅದು ಮನುಷ್ಯನ ತಗೊಂಡ್ಬಿಟ್ಟು ಅವನು ಶ್ವಾಸಕೋಶದಲ್ಲಿ ಹೋದ್ರೆ ಅವನು ರಾತ್ರಿನೇ ತೀರೋಗ್ಬಿಡ್ತಾನೆ ಮತ್ತೆ ಪಲ್ಮನರಿ ಎಡಿಮ ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡಿಮ ಹಾರ್ಟ್ ಅಲ್ಲಿ ಲಂಗ್ಸ್ ಗಳಲ್ಲಿ ನೀರು ಸೇರ್ಕೊಳ್ಳೋದು ಆ ನೀರು ಸೇರ್ಕೊಂಡ್ರೆ ಮುಗೀತು ಆ ರೀತಿ ಕೆಲವು ಸ್ನೋ ಬ್ಲೈಂಡ್ನೆಸ್ ಇರ್ತದೆ ಈ ರೀತಿ ಕೆಲವುಗಳ ಇರ್ತದೆ ನಾರ್ಮಲಿ ಮೌಂಟೇನ್ಸ್ ಇದರಲ್ಲಿ ಅದನ್ನೆಲ್ಲ ನೀವು ಹೇಳುವ ಪ್ರಕಾರ ಯಾರು ಏನು ಹೇಳ್ತಾರೆ ಅದರ ಪ್ರಕಾರ ಕರೆಕ್ಟ್ ಆಗಿ ಇದ್ರೆ ಆ ರೀತಿ ಆಕ್ಸಿಡೆಂಟ್ ಗಳು ಆಗೋದು ಅಂದ್ರೆ ಅವ್ರು ಏನ್ ಕೊಡ್ತಾರೆ ಅದನ್ನ ನೀವು ಕರೆಕ್ಟ್ ಫಾಲೋ ಮಾಡಿದ್ರೆ ಸಾಕಾಗ್ತದೆ ಫಾಲೋ ಮಾಡಬೇಕು ಒಬ್ಬೊಬ್ಬನೇ ತಿರುಗಬಾರದು ರಾತ್ರಿ ಸ್ನೋ ದಲ್ಲಿ ಯಾಕಂದ್ರೆ ಈ ರೋಡ್ ಅಲ್ಲಿ ಬಂದಿದ್ದು ಮತ್ತೆ ವಾಪಸ್ ಹೋಗ್ಬೇಕಂದ್ರೆ ಆ ರೋಡ್ ಯಾವ್ದು ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಸ್ನೋ ಬಿದ್ದ ರೋಡ್ ಮುಚ್ಚಿರ್ತದೆ ಸೋ ಯಾವ ಸಾಹಸ ಮಾಡೋದಕ್ಕಿಂತ ಮುಂಚೆ ಅದನ್ನ ಪ್ಲಾನ್ ಮಾಡಿ ಸ್ವಂತ ಇಚ್ಛೆಯಲ್ಲಿ ಏನು ಮಾಡಂಗಿಲ್ಲ ಮಿಲಿಟರಿ ಹೇಳ್ತದೆ ಏನು ಮಾಡಬೇಕು ಅಂತ ಆ ಟೈಮಲ್ಲಿ ಅದು ಮಾತ್ರ ಮಾಡಬೇಕು ಸಿಕ್ಕಿಂಬಲ್ಲಿ ಸಿಕ್ಕಿಂ ಸ್ಟೋರಿ ತುಂಬಾ ಇದೆ ಆದ್ರೆ ಸಮಯ ಅಭಾವ ಅದು ಹೇಳ್ತಾ ಹೋದ್ರೆ ತೊಂದರೆ ಇಲ್ಲ ನೀವು ಏನಾದ್ರೂ ಒಂದು ಘಟನೆಗಳನ್ನ ಹೇಳ್ಕೊಳ್ಬೇಕಿದ್ರು ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ -50 ಡಿಗ್ರಿ ಅಂತ ಒಂದು ವಾತಾವರಣ ಅಲ್ಲಿರುತ್ತೆ ಆಹಾರ ಪದ್ಧತಿಗಳು ಯಾವ ರೀತಿ ಇತ್ತು ಅಲ್ಲಿ ನಿಮ್ಗೆ ಆಹಾರ ಪದ್ಧತಿಗಳು ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಹೈ ಆಲ್ಟಿಟ್ಯೂಡ್ ಏರಿಯಾದಲ್ಲಿ ನೀವು ಏಕದಮ್ ಈ ತರಕಾರಿಗಳು ಎಸ್ಪೆಷಲಿ ಕೆಲವು ತರಕಾರಿಗಳು ಎಲ್ಲ ಕಲ್ಲಾದಂಗೆ ಆಗಿಬಿಡ್ತದೆ ಫ್ರೀಜ್ ಆಗಿ ಈ ಟೊಮೆಟೊಗಳನ್ನ ತೆಗೆದು ಬಿಸಾಡಿದ್ರೆ ಬಾಲ್ ಬಿಸಾಡದಂಗೆ ಬಿಸಾಡ್ಬೇಕು ಅದು ಕಲ್ಲಿನ ಉಂಡೆ ತರ ಕಲ್ಲಿನ ಉಂಡೆ ಟೈಪ್ ಆಗಿರ್ತದೆ ನೋಡ್ಲಿಕ್ಕೆ ಟೊಮೆಟೊ ಸೊ ಅದನ್ನ ನಾವು ಅದನ್ನ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೇಯಿಸಬೇಕು ಆವಾಗ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ ನಿಜ ರೂಪಕ್ಕೂ ಸಾಫ್ಟ್ ಆಗ್ತದೆ ಅದನ್ನ ಮತ್ತೆ ತರಕಾರಿ ಮೋಸ್ಟ್ಲಿ ಈ ಟಿನ್ಡ್ ಫ್ರೂಟ್ಸ್ ಟಿನ್ಡ್ ವೆಜಿಟೇಬಲ್ಸ್ ಮತ್ತೆ ಎಲ್ಲ ಟಿನ್ನಿನ ಮೀನು ಟಿನ್ನಿನ ಮಾಂಸ ಟಿನ್ನಿನ ಒಂದು ಏನಿದ್ರು ಎಲ್ಲ ಟಿನ್ ಅಲ್ಲಿ ಬರ್ತದೆ ಕೆಲವು ಪ್ಯಾಕೆಟ್ಸ್ಗಳಲ್ಲಿ ಮತ್ತೆ ಈ ಹಾಲು ಕೂಡ ಹಾಲನ್ನ ಪ್ರೊಸೆಸ್ ಮಾಡಿರೋದು ಹಾಲುಗಳು ಅದು ಬರ್ತದೆ ಅಂದ್ರೆ ನೀವೇ ತಯಾರು ಮಾಡ್ಬೇಕಂತಿಲ್ಲ ಎಲ್ಲ ರೆಡಿ ಆಗಿ ಬರ್ತದೆ ಇಲ್ಲ ನಾವು ಅದನ್ನ ತಗೊಂಡು ನಾವು ರೆಡಿ ಮಾಡಬಹುದು ಸ್ಟೌಗಳಲ್ಲಿ ಕೆರೋಸಿನ್ ಸ್ಟೌಗಳಲ್ಲಿ ನಾವು ರೆಡಿ ಮಾಡ್ಕೊಳ್ಬಹುದು ಸೊ ಅದು ಅಂತ ಒಂದು ರುಚಿ ಇಲ್ಲದಿದ್ರು ಸಹ ಅಂತ ಆಲ್ಟಿಟ್ಯೂಡ್ ಅಲ್ಲಿ ಯಾವುದು ಏನು ಇಲ್ಲದ ಈ ಜಾಗದಲ್ಲಿ ಇದರಿಂದ ಜೀವನ ನಡೀತಾ ಇದೆ ಮಿಲಿಟರಿದು ಅದಕ್ಕೆಲ್ಲ ಒಗ್ಗಿಕೊಂಡು ಬಂದ್ರೆ ಹೌದು ಅದನ್ನ ಎಲ್ಲರೂ ಒಗ್ಗಿಕೊಳ್ಳಲೇಬೇಕು ಅದು ಅದು ತರಬೇತಿ ಅದು ನಮ್ದು ನಮ್ಮ ವೀರ ಯೋಧ ಆಗಿರುವ ಹರಿ ಇವರ ಸಾಧನೆಯ ಕುರಿತು ಇವರ ಸ್ನೇಹಿತರು ಮಾತಾಡಿರುವ ತುಣುಕು ಇಲ್ಲಿದೆ. ಹರಿಯವರ ಊರಿನ ಊರಾದ ಮಲ್ನಾಡಿನ ಮೂಡಿಗೆರೆ ಎಂಬ ಊರಿನಿಂದ ನಾನು ಮಾತಾಡ್ತಿರೋದು. ಹರಿಯವರು ನಾವು ಎಲ್ಲ ಒಟ್ಟೊಟ್ಟಿಗೆ ಬರೆದವರು. ಅಂದ್ರೆ ವಯಸ್ಸಿನಲ್ಲಿ ನನ್ನ ಚಿಕ್ಕ ಅವನು ನನಗಿಂತ ಚಿಕ್ಕವನು. ಅವನು ನನ್ನ ತಮ್ಮ ಬಹಳ ಜೊತೆಗಾರು ಮತ್ತೆ ಕ್ಲಾಸ್ಮೇಟು. ನನ್ನ ತಮ್ಮ ಈಗ ಡಾಕ್ಟರ್ ಆಗಿದ್ದಾನೆ. ಹರಿಯವರು ಅವಾಗ ಚಿಕ್ಕದ್ರಿಂದ ಕೂಡ ಬಹಳ ಕಷ್ಟಪಟ್ಟು ಮುಂದೆ ಓದ್ಕೊಂಡು ಬಂದಿರುವುದು. ಅವಾಗ ಬಡತನ ಎಲ್ರಿಗೂ ಇತ್ತು. ಇಷ್ಟೇ ಸಾಹುಕಾರಗಳಾದ್ರೂ ಓದೋದು ಬಹಳ ಕಷ್ಟವಾದ ದಿನಗಳಲ್ಲಿ ಈ ಮನುಷ್ಯ ಈ ಹರಿ ಎಂಬುವರು ಬಹಳ ಕಷ್ಟಪಟ್ಟು ಬಿಡುವಿದ್ದಾಗ ಕೆಲಸ ಕಾರ್ಯಗಳು ಮಾಡಿ ಅದರಿಂದ ಬಂದ ಹಣದಿಂದ ವಿದ್ಯಾಭ್ಯಾಸಕ್ಕೆ ಇಟ್ಕೊಂಡು ಯಾಕೆಂದ್ರೆ ಅವ್ರ ಮನೆಯಲ್ಲಿ ತುಂಬಾ ಜನ ಇವರು 5-6 ಮಕ್ಕಳು ತಂದೆಗೆ ಬಹಳ ಕಷ್ಟದಾಯಕವಾಗಿ ಜೀವನ ಮಾಡ್ತಾ ಮಧ್ಯಮ ವರ್ಗದವರು. ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದಂತ ರಜೆಗಳಲ್ಲಿ ಕೆಲಸಕ್ಕೆ ಹೋಗಿ ಆ ಕೆಲಸದಿಂದ ಬರೋ ದುಡ್ಡಿನಿಂದ ಕೂಡ ಸಂಪಾದನೆ ಆದ ದುಡ್ಡಿಂದ ಓದಿಕೊಂಡು ಮುಂದ್ ಬಂದ್ರು. ಒಂದಿನ SLC ಆಯ್ತು. ಅಷ್ಟೊತ್ತಿಗೆ ನಮ್ಮ ಊರಿಗೆ PUC ಇರಲಿಲ್ಲ. ಇವರ ಅದೃಷ್ಟಕ್ಕೆ ಏನೋ PUC ಕೂಡ ಬಂತು ಸರ್ಕಾರಿ ಹೈಸ್ಕೂಲ್ನಲ್ಲಿ. ಅಲ್ಲೇ PUC ಓದ್ತಿದ್ದಾಗ ಕಾರ್ಯ ಚಟುವಟಿಕೆಗಳು ಆಟ ಮತ್ತೊಂದು ಭಾಷಣ ಆಶ್ವಾಸನ ಪ್ರತಿಯೊಂದರಲ್ಲಿ ಸ್ಪರ್ಧೆಗಳಲ್ಲಿ ಮೇಲ್ಗೈ ಸ್ಥಾಪಿಸಿದ ಹರಿ ಜನಪ್ರಿಯರಾಗಿದ್ರು ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ನೇಹಿತನಾಗಿದ್ದ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಅವನ್ನ ಆ ದಿನ ಕಾಲೇಜಿನ ಸೆಕ್ರೆಟರಿ ಕೂಡ ಮಾಡಿದ್ರು. ಅದೊಂದು ಅಪರೂಪವಾದ ಘಟನೆ. ಸಾಮಾನ್ಯ ವ್ಯಕ್ತಿಗಳೆಲ್ಲ ಕಾರ್ಯದರ್ಶಿ ಆಗ್ಲಿಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ
ದೊಡ್ಡ ದೊಡ್ಡ ಊರು ಮೂಡಿಗೆರೆ ಅಂದ್ರೆ ಕಾಫಿಯ ಕಣಜ ಹಾಗಾಗಿ ಇಲ್ಲಿ ಎಲ್ಲ ದೊಡ್ಡವರ ಎಲ್ಲ ಹಣಗಳು ಎಲ್ಲ ಇದ್ದ ಕಾಲದಲ್ಲಿ ಇವರೊಬ್ಬರು ಮಧ್ಯಮ ವರ್ಗದವರೊಂದು ಕಾಲೇಜಿನ ಕಾರ್ಯದರ್ಶಿ ಆಗಿದ್ರೆ ಸುಲಭದ ಕೆಲಸ ಅಲ್ಲ ಹುಡುಗರ ಅಭಿಪ್ರಾಯದಂತೆ ಹುಡುಗರಲ್ಲಿ ಒಳ್ಳೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರಿಂದ ಆಟದಲ್ಲಿ ಆಗ್ಲಿ ಪಾಠದಲ್ಲಾಗ್ಲಿ ಎಲ್ಲರಲ್ಲೂ ಕೂಡ ಮೇಲ್ಗೈ ಸ್ಥಾಪಿಸಿದ್ರು ಮತ್ತೆ ಯಾವುದೇ ಭಾಷಣಕ್ಕೆ ಹೋಗೋದಾಗ್ಲಿ ಮಧ್ಯದಲ್ಲಿ ವಿದ್ಯಾರ್ಥಿ ಭಾಷಣಗಳಲ್ಲಾಗ್ಲಿ ಅಥವಾ ಸ್ವಾತಂತ್ರ್ಯ ದಿವಸ ಗಳಲ್ಲಿ ಅಧ್ಯಕ್ಷತೆ ವಹಿಸಿ ಅವಾಗ ಮಾತಾಡೋ ಶಕ್ತಿ ಆ ಮನುಷ್ಯನಿಗೆ ಆಗ್ಲೇ ಇತ್ತು. ಕೊನೆ ಹೀಗೆ ಇದ್ದ ಮೋಡಿಯಲ್ಲೇ ಕಾಲ ಕಳೆತಿರುವಾಗ ಏನೋ ಇದ್ದಕ್ಕಿದ್ದಂಗೆ ಯೋಚನೆ ಬಂದು ಮಿಲಿಟರಿಗೆ ಸೇರ್ಬೇಕನ್ನೋ ಕುತೂಹಲ ಬಂದು ಸೇರಿದ್ರು. ಆ ಮಿಲಿಟರಿಗೆ ಹೋಗುವಾಗ ಖಾಲಿ PUC ಆಗಿತ್ತು. ಕೊನೆಗೆ ನೋಡಿದ್ರೆ ಅಲ್ಲೇ ಹೋಗಿ ವಿದ್ಯಾಭ್ಯಾಸ ಮಾಡಿ ಅವರು ಈಗೂ ಕೂಡ ರಿಟೈರ್ಡ್ ಆದ್ಮೇಲೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಕಾರಣ ಮಕ್ಕಳು ವಿದ್ಯಾಭ್ಯಾಸ ಇತ್ತು, ಹಾಗಾಗಿ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ಮದುವೆ ಮಾಡಿ ಒಂದ್ ಮಗಳು ಕೂಡ ನೇರಿನಲ್ಲಿ ಇರುವವರಿಗೆ ಕೊಟ್ಟು ಇವರ ದೇಶ ಪ್ರೇಮದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಜೀವನನ ದೇಶದ ಆರ್ಮಿಗೆ ಒಂದ್ ಮೀಸಲು ಅಂತ ಹೇಳಿ ತೋರಿಸ್ಕೊಂಡಿದ್ದಾರೆ. ಸರ್, ತಾವು ಹಾಗೆ ಸಿಕ್ಕಿಂ ಅನ್ನ ಸೇವೆಯನ್ನ ಮುಗಿಸಿ ನಂತರ ರಾಜಸ್ಥಾನಕ್ಕೆ ಬಂದ್ರಿ. ಹೌದು, ರಾಜಸ್ಥಾನ ಅಂತ ಹೇಳಿದ್ರೆ ಅದ್ರದ್ದು ಆಪೋಸಿಟ್ ವಾತಾವರಣ ಅಂತ ಹೇಳಬಹುದು. ಅಲ್ಲಿ ಚಳಿ ಜಾಸ್ತಿ ಇದ್ರೆ ಇಲ್ಲಿ ಅಷ್ಟೇ ಬಿಸಿಲು ಜಾಸ್ತಿ ಇರ್ತದೆ. ಹೌದು, ಅಲ್ಲಿನ ಒಂದಷ್ಟು ಅನುಭವಗಳು ಯಾವ ರೀತಿ ಇತ್ತು ಅಂದ್ರೆ ಬಿಸಿಲಲ್ಲಿ ತಮ್ಮವರನ್ನ ಅಂದ್ರೆ ಬಿಸಿಲಿನ ಬೇಗೆಯನ್ನ ತಾಳ್ಲಿಕ್ಕಾರ್ದೆ ಕೆಲವರು ತಿರಿ ಹೋಗುವಂತಹ ಘಟನೆಗಳು ಕೂಡ ಇರ್ತದೆ. ಅಂತಹ ಒಂದು ಘಟನೆಗಳನ್ನ ತಾವೇನಾದ್ರೂ ನೋಡಿದ್ರ? ಹೌದಮ್ಮ, ನಾನು ಒಂದು 6-7 ವರ್ಷ ರಾಜಸ್ಥಾನದಲ್ಲಿದ್ದೆ. ರಾಜಸ್ಥಾನದ ಮರುಭೂಮಿಯಲ್ಲಿ ಪೋಖ್ರಾನ್ ಅಂತ ಒಂದು ಜಾಗ ಇದೆ. ಪೋಖ್ರಾನ್ನಲ್ಲಿ ಈಗ ನಾವು ನಮ್ಮ ಅಟಮಿಕ್ ಇದು ಮಾಡಿದ್ದು ವಾಜಪೇಯಿ ಅಬ್ದುಲ್ ಕಲಾಂ ಟೈಮಲ್ಲಿ ಅಂತ ಅಂಥ ಜಾಗದಲ್ಲಿ ನಮ್ಮ ಫೈರಿಂಗ್ ರೇಂಜಸ್ಗಳಿದೆ. ಆ ಜಾಗದಲ್ಲಿ ಹೋದಾಗ ವಿಪರೀತ ಸೆಕೆ. ಆ ಸೆಕೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಈ ರೋಡ್ಗಳಿದೆಯಲ್ಲ ಬ್ಲ್ಯಾಕ್ ಟಾಪ್ ರೋಡ್ಗಳು ಅದು ಮೆಲ್ಟ್ ಆಗ್ತದೆ. ಊರಿಗೆ ಅದು ಮೆಲ್ಟ್ ಆಗಿ ಟೈರ್ಗೆ ಅಂಟಿಕೊಳ್ತದೆ. ನಾವು ನಡೆಯೋದಂತೂ ಔಟ್ ಆಫ್ ಕ್ವಶನ್ ಕೆಲವು ಟೈಮಲ್ಲಿ. ಯಾಕಂದ್ರೆ ದೂರದಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಹೋಗ್ಬೇಕಾದ್ರೆ ನೋಡ್ತೀರಿ ಎಲ್ಲ ಹೊಗೆ ಬರ್ತಾ ಇರೋದು ರೋಡ್ ಇಂದ ಮೇಲೆ, ಆ ಹೀಟಿಗೆ ಅದಾಗ್ತಾ ಇರೋದು. ಸೊ ಅಲ್ಲಿ ಡಿಹೈಡ್ರೇಷನ್ಸ್ ಪ್ರಾಬ್ಲಮ್ಸ್ ತುಂಬ ಇದೆ. ಡಿಹೈಡ್ರೇಷನ್ ಅಂದರೆ ನಿಮ್ಮ ಬಾಡಿಯ ನಿಮ್ಮ ದೇಹದ ನೀರಿನ ಅಂಶ ಇಲ್ಲ, ಯಾವಾಗ ನೀರಿನ ಅಂಶ ನಿಮ್ಮ ದೇಹದಲ್ಲಿ ಹೋಗೋದಿಲ್ಲ ನೀವು ಸ್ವಲ್ಪ ಈ ಮೆಡಿಕಲ್ ಏಡ್ ಸಿಕ್ಕಿದ್ರೆ ಸ್ಥಿರ ಹೋಗ್ಬಿಡ್ತೀವಿ. ಈ ರೀತಿ ತರಬೇತಿಗಳಲ್ಲಿ ಕೆಲವು ಆಕ್ಟಿವಿಟೀಸ್ಗಳಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ತಕ್ಕ ನಮಗೆ ಸೂಚನೆಗಳು ಬರ್ತಿರ್ತದೆ, ಏನು ಮರುಭೂಮಿಯಲ್ಲಿ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅಂತೇಳಿ. ಮತ್ತು ಆ ರೀತಿ ಟೆಂಟ್ಗಳು ಹಾಕ್ಕೊಂಡು ಆ ರೀತಿ ನೀರಿನ ವ್ಯವಸ್ಥೆ ಮಾಡಿಕೊಂಡು ಯಾವ ರೀತಿ ನಾವು ಬಾಡಿಯಲ್ಲಿ ನೀರಿನ ಅಂಶ ಯಾವಾಗಲೂ ಇಟ್ಕೊಂಡಿರಬೇಕು. ಹೀಟ್ ಸ್ಟ್ರೋಕ್ ಅಂತೀವಿ ಅದಕ್ಕೆ. ಹೀಟ್ ಸ್ಟ್ರೋಕ್ ಅಂದರೆ ಅದು ಬ್ರೈನ್ ಸ್ಟ್ರೋಕ್ ಇದ್ದಾಗೆ ಅದು ಹೋಗ್ಬಿಡ್ತಾರೆ ಅವರು ಸತ್ತು. ಅಂಥದ್ರಲ್ಲಿ ಎಕ್ಸ್ಪೋಜರ್ಸ್ ಜಾಸ್ತಿ ಮಾಡ್ದಂಗೆ ಇರಬೇಕು. ಅಲ್ಲಿ ವಾಟರ್ ಇರೋ ಜಾಗದಲ್ಲಿ ವಾಟರ್ ಕೂಲರ್ಸ್ಗಳನ್ನ ಇಟ್ಕೋಬೇಕು. ಎ ಸಿ ಅಂತೂ ಆಗೋದಿಲ್ಲ ಆರ್ಮಿಲಿ ಎಲ್ಲ ಕಡೆ. ಸೊ ಇರೋ ಜಾಗದಲ್ಲಿ ಕೂಲರ್ಸ್ಗಳನ್ನ ಹಾಕೊಂಡು ಜೀವನ ಮಾಡಿ ಜೀವನ ಮಾಡಬೇಕಾಗ್ತದೆ. ಈಗ ಸರ್, ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಸೇನೆಯಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡಿಯೇ ನೀವು ಇನ್ನೊಂದು ಕಡೆಗೆ ಹೋಗುದು? ಹೌದು, ಅದು ಈಗ ಈಗ ಫಾರ್ ಎಕ್ಸಾಂಪಲ್ ನಾನು ಸಿಕ್ಕಿಂಯಿಂದ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ಪೂರ್ವ ಸಿದ್ಧತೆ ಮುಂಚೆನೇ ಆಗ್ಬೇಕು ನಮಗೆ. ಆ ಜಾಗದ ಬಗ್ಗೆ ಹೊಸ ಭೌಗೋಳಿಕ ಜಾಗಕ್ಕೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ನೀವು ಸಿದ್ಧತೆಗಳು ಮಾಡ್ಕೋಬೇಕು ಅದಕ್ಕೂ ಟೆಸ್ಟ್ ಅಂತ ಇರುತ್ತೆ. ಟೆಸ್ಟ್ಗಳು ಇರುತ್ತೆ. ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ಹೋಗಬೇಕು. ಅದು ಪಾಸ್ ಆದ್ರೆ ಪಾಸ್ ಆಗಲೇಬೇಕು, ಅದು ಕೆಲಸಕ್ಕೆ ಕಲಿಸ್ತಾರೆ. ಈಗ ಪಂಜಾಬಿಂದ ಸಿಕ್ಕಿಮಿಗೆ ಹೋಗ್ತಿರಂದ್ರೆ ಅಲ್ಲಿ ಹಿಲ್ ಟ್ರೈನಿಂಗ್, ಹಿಲ್ ಡ್ರೈವಿಂಗ್, ಹಿಲ್ ಡ್ರೈವಿಂಗ್ ಯಾವ ರೀತಿ ಬೆಟ್ಟದ ಮೇಲೆ ಯಾವ ರೀತಿ ನೀವು, ಯಾಕಂದ್ರೆ ಇಲ್ಲಿ ಪ್ಲೈನ್ ಇದೆ ಸೀದಾ ಹೋಗ್ತಾರೆ ನಾನು ಸ್ಪೀಡ್ ಅಲ್ಲಿ, ಅಲ್ಲಿ ಅಲ್ಲಿ ಬೆಟ್ಟಗಳ ಮೇಲೆ ಯಾವ್ಯಾವ ರೀತಿ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ಬೋದು, ಯಾವ ರೀತಿ ಡ್ರೈವಿಂಗ್ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಕನ್ವರ್ಷನ್ ಟ್ರೈನಿಂಗ್ ಅಂತೀವಿ. ಅದು ಕನ್ವರ್ಷನ್ ಟ್ರೈನಿಂಗ್ ಪೀಸ್ ಪ್ಲೈನ್ ಏರಿಯಾದಿಂದ ಬೆಟ್ಟಗಳ ಮೇಲೆ ಹೋಗೋದಕ್ಕಿಂತ ಮುಂಚೆ, IL2 ಹೋಗೋದಕ್ಕಿಂತ ಮುಂಚೆ ಕೆಲವು 3-4 ವಾರಗಳು ಅದನ್ನು ಎಲ್ಲರಿಗೂ ತರಬೇತಿ ಕೊಡ್ತಾರೆ. ತರಬೇತಿ ನಂತರ ನಾವು ಅಲ್ಲಿಗೆ ಹೋಗ್ಬೋದು. ತರಬೇತಿ ಇಲ್ಲದೆ ಹೋಗುವ ಹಾಗಿಲ್ಲ. ಸೊ ಪ್ರತಿಯೊಂದಕ್ಕೂ ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನ ತೆಗೆದುಕೊಳ್ತೀರಿ ಅಷ್ಟು ಒಳ್ಳೆ ರೀತಿಯ ಕೆಲಸವನ್ನ ಮಾಡ್ತೀರಿ ಅಲ್ವಾ? ಖಂಡಿತ. ಅದೇ ರೀತಿ ಸರ್, ನೀವು ರಾಜಸ್ಥಾನದ ಒಂದು ಸೇವೆಯನ್ನ ಮುಗಿಸಿ ನಂತರ ಯಾವ ಭಾಗಕ್ಕೆ ಹೋದ್ರಿ?
ನಾನು ರಾಜಸ್ಥಾನದಿಂದ ಮತ್ತೆ ಪಂಜಾಬಿಗೆ ಹೋದೆ. ಪಂಜಾಬ್ ಅಲ್ಲಿ ಕೆಲವು ಸಮಯ ಪಂಜಾಬ್ ಅಲ್ಲಿ ಒಂದಷ್ಟು ವರ್ಷಗಳಿದ್ದೆ. ಅದಕ್ಕಿಂತ ಮುಂಚೆ ನನಗೆ ನನ್ನ ಮದುವೆ ಆಯಿತು. ನನ್ನ ಮದುವೆ ಮತ್ತೆ ಅದೇ ರೀತಿ ನನ್ನ ಹೆಂಡತಿ ಯಾವ ಫ್ಯಾಮಿಲಿಯಿಂದ ಬಂದ್ಲೋ ಅವಳಿಗೆ ಆರ್ಮಿ ಅನ್ನೋದು ಗೊತ್ತಿರಲಿಲ್ಲ. ಕ್ಯಾಪ್ಟನ್ ಅಂದರೆ ಅವರಿಗೆ ಬರೀ ಒಂದು ಕಬಡ್ಡಿ ಕ್ಯಾಪ್ಟನ್ ಅನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ. ಕ್ಯಾಪ್ಟನ್ ಮೇಜರ್ ಅವರಿಗೆಲ್ಲ ಗೊತ್ತಿರಲಿಲ್ಲ. ಅವರಿಗೆ ಮಿಲಿಟ್ರಿ ಅವರಿಗೆ ಪೊಲೀಸೇ ದೊಡ್ಡ ಒಂದು ವಿಷಯ. ಸೊ ಅವ್ರಿಗೆ ಕೆಲವು ಕಡೆ ಗೆಣ್ಣನ್ನು ಕೊಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಮಿಲಿಟ್ರಿ ಅವನಿದ್ದಾನೆ ಇವರು ಸಾಯ್ತಾನೆ ಅಂತೇಳಿ ಅವ್ರ ಮನಸ್ಸಲ್ಲಿ ಅಷ್ಟೇ. ಮಿಲಿಟ್ರಿ ಅಂದ್ರೆ ಅವನು ಸುಮ್ಮನೆ ದೇವರಿಗೆ ಬಿಟ್ಟ ಕುರಿ ಇದ್ದಾಗೆ ಅವ್ನು ಯಾವಾಗ ಬೇಕಾದ್ರೂ ಅವನು ಇದು ಹೋಗ್ಬಿಡ್ತಾನೆ ಅಂತೇಳಿ. ಸೊ ಆ ಟೈಮಲ್ಲಿ ಅದು ಯಾವಾಗ ನಮ್ಮ ಆ ಟೈಮಲ್ಲಿ ಪ್ರೇಮ ವಿವಾಹ ಅಂತ ಮಿಲಿಟ್ರಿಯಲ್ಲಿ ಕಡಿಮೆ. ಯಾಕಂತ ಹೇಳಿದ್ರೆ ಪ್ರೇಮ ವಿವಾಹ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕು, ಸೈಕಲ್ಗಳು ಬೇಕು, ಲವ್ ಲೆಟರ್ ಬರೀಬೇಕು ಆ ಟೈಮಲ್ಲಿ. ಈಗೆಲ್ಲ ವಾಟ್ಸಪ್ ಆ ಟೈಪ್ ಅಲ್ಲ, ಅದೆಲ್ಲ ಅದಕ್ಕೆಲ್ಲ ಟೈಮ್ ಬೇಕು. ಸೊ ನಮಗೆ ನಾವು ಊರಿಗೆ ಬಂದಾಗ ಒಂದ್ ತಿಂಗಳಲ್ಲಿ ಯಾವ ಪ್ರೇಮ ಯಾವ ವಿವಾಹ ಯಾವ್ದೆಲ್ಲ ನಡೆಯುವುದಿಲ್ಲ. ಸೊ ನನ್ನ ನಮ್ಮ ತಾಯಿ ತಂದೆ ತಾಯಿಗಳಿಗೆ ಹೇಳಿದ ಈಗ ತುಂಬಾ ಸಮಯ ಆಯ್ತು ನನಗೆ ಮದುವೆ ಮಾಡಿ ಅಂದೆ. ಸೊ ಅವರೊಂದು ನಮ್ಮ ಸಂಬಂಧಿಕರ ಮನೆಯಲ್ಲಿ ಮದುವೆ ಆದ್ರು. ನನ್ನ ಹೆಂಡತಿಗೂ ಗೊತ್ತಿಲ್ಲ ಮಿಲಿಟರಿ ಅಂದ್ರೆ ಏನು, ಕ್ಯಾಪ್ಟನ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಅದನ್ನು ಹೋಗಿ ಇದೇ ರೀತಿ ಅವಳಿಗೆ ಹಿಂದಿನೂ, ಅವಳು ತಮಿಳ್ನಾಡು ಕಡೆಯಿಂದ ಬಂದವಳು, ಹಿಂದಿನೂ ಅವರಿಗೆ ಬಹಳ ಕಷ್ಟವಾಗಿತ್ತು, ಅವಳಿಗೆ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಈವನ್ ಅಡಿಗೆನೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ನಾವು ಮಿಲಿಟರಿಯಿಂದ ನಾನು ಅಡಿಗೆ ನಮ್ಮ ಮಿಲಿಟರಿ ಅವರಿಗೆ ಅಡಿಗೆ ಎಲ್ಲ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಯಾರಾದರೂ ಗೆಸ್ಟ್ಗಳು ಬಂದರು ನಾನೇ ಹೋಗಿ ಜಲ್ದಿ ಜಲ್ದಿ ಕಾಫಿ ಮಾಡಿ ಗೆಸ್ಟ್ಗಳಿಗೆ ಕೊಡ್ತಾ ಇದ್ದೆ. ನನ್ನ ಹೆಂಡತಿಗೆ ಸ್ಲೋಲಿ ಸ್ಲೋಲಿ ಅವಳು ಕಲ್ತ್ಕೊಟ್ರು. ಪ್ರತಿಯೊಂದು ವಿಷಯವನ್ನು ಮಿಲಿಟರಿಯಲ್ಲಿ ಒಬ್ಬರಿಗೊಬ್ರು ಕಲಿಸ್ಕೊಂಡು ಅಡಾಪ್ಟ್ ಆಗ್ತಾರೆ. ಆಮೇಲೆ ಅವಳು ಸೂಪರ್ ಆಗಿ ಬಹಳ ಚೆನ್ನಾಗಿ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು, ಮಾತಾಡ್ಲಿಕ್ಕೆ ಶುರು ಮಾಡಿದ್ಲು. ಮಕ್ಕಳಿಗೆ ಮಕ್ಕಳಾದಾಗ ಪಿ ಸ್ಟೇಷನ್ ಅಲ್ಲಿ ಇದ್ದಾಗ ಮಕ್ಕಳಿಗೆ ಹಿಂದಿ ಕಲಿತು ಹಿಂದಿ ಬುಕ್ ಅನ್ನು ತಂದು ಹಿಂದಿನ ಕಲಿಸ್ತಾ ಇದ್ಲು, ಇಂಗ್ಲಿಷ್ ಅನ್ನು ಕಲಿಸ್ತಾ ಇದ್ಲು. ಸೊ ಅವಳೊಬ್ಬ ಅಧಿಕಾರಿ ಪತ್ನಿಯಾಗಿರೋದ್ರಿಂದ ನೂರಾರು ಸೈನಿಕರ ಕುಟುಂಬಗಳು ನಮ್ಮಲ್ಲಿ ಇದ್ದುದನ್ನ ಅವ್ರಿಗೂ ಹೋಗಿ ಅವರ ಒಂದು ಯೋಗಕ್ಷೇಮವನ್ನ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರು. ನಿಮ್ಗೊಳ್ಳೆ ಗುಡ್ ಸಪೋರ್ಟರ್ ಆಗಿದ್ರು, ಸಪೋರ್ಟ್ ಆಗಿದ್ಲು. ಮತ್ತೆ ಕಾರ್ಗಿಲ್ ವಾರಲ್ಲಿ ಒಂದು 18 ವಿಧವೆಯರು ಇದ್ರು ಒಂದು ಊರಲ್ಲಿ, ಬಹದ್ದೂರ್ಗಡ್ ಅಂತ. ಅಲ್ಲಿ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಆ ವಿಧವರನ್ನ ರಿಹಾಬಿಲಿಟೇಷನ್ ಅವ್ರಿಗೆ ಪುನರ್ವಸತಿ ಮಾಡಬೇಕು ಅಂತ. ಸೊ ಸರ್ಕಾರದಿಂದ ಬಂದ ಹಣ ಅವರ ಅತ್ತೆ ಮಾವರಿಗೆ ಜಾಸ್ತಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಮಿಲಿಟರಿ ಅವರು ನಮ್ಮ ನನ್ನಂತ ಒಬ್ಬ ಮಿಲಿಟರಿ ಅಧಿಕಾರಿಗಳಿಗೆ ಗಂಡ ಹೆಂಡತಿ ಇಬ್ಬರು ನಾವು ಹೋಗಿ ಅವರಿಗೆ ಮನೆ ಕಟ್ಟುವುದು, ಅವ್ರ ಗವರ್ಮೆಂಟ್ ಇಂದ ಬಂದ ದುಡ್ಡು ಅವರ ಮಾವ ಇಲ್ಲ ಅವ್ರ ರಿಲೇಷನ್ಸ್ ಗಳಿಗೆ ಸಿಗ. ಯಾಕಂದ್ರೆ ಅದಕ್ಕೆಲ್ಲ ಕನ್ಸರ್ವೇಟಿವ್ ಫ್ಯಾಮಿಲಿ ಇರ್ತದೆ, ಹಳೆ ಫ್ಯಾಮಿಲಿ. ರಾಜಸ್ಥಾನದಲ್ಲೇ ತುಂಬಾ ಜನ ತೀರೋಗಿದ್ದು ಕಾರ್ಗಿಲ್ ವಾರಲ್ಲಿ. ಸೊ ಅವರ ಒಂದು ಮನೆ ಕಟ್ಟೋದ್ರಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾವೇ ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಹೆಂಡತಿಯರು ಜೊತೆಯಲ್ಲಿ ಹೋಗಿ ಅವ್ರನ್ನ ಮಾಡಿದಾಗ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಲು, ಪ್ರತಿ ಒಂದಕ್ಕೂ ಸಪೋರ್ಟ್ ಕೊಟ್ಲು. ಯಾವತ್ತೂ ಇದ್ದಕ್ಕಿದ್ದ ಹಾಗೆ ಕಾರ್ಗಿಲ್ ವಾರ್ಗೆ ಇಲ್ಲ ಬೇರೆ ಯಾವ್ದಕ್ಕಾದ್ರೂ ನಾವು ಆಗ ಕೆಲವು ಟೈಮಲ್ಲಿ ಆಪರೇಷನ್ಸ್ಗಳಿಗೆ ಹೋಗ್ಬೇಕಾದ್ರೆ ಅವಳಿಗೆ ಅಭ್ಯಾಸ ಇತ್ತು. ಸೊ ಆ ಒಂದು ಸಪೋರ್ಟ್ ಇದೆ, ಸಪೋರ್ಟ್ ಇತ್ತು. ಹಾಗೆ ಮಿಲಿಟರಿಯಲ್ಲಿ ಇರುವಾಗ ತಮ್ಮ ಮನೆಯವರೊಂದಿಗೆ ಸಂಪರ್ಕವನ್ನ ಮಾಡಬಹುದಾಗಿತ್ತು, ಅವಕಾಶಗಳಿತ್ತಲ್ಲಿ. ಖಂಡಿತ ಖಂಡಿತ ಅವಕಾಶ. ಆ ಟೈಮಲ್ಲಿ ನಾನು ಹೇಳ್ದಾಗಿರಲಿ ಕಾಗದ ಮೂಲಕ ಬರಿತಾ ಇದ್ವಿ, ಮತ್ತೆ ಆಮೇಲೆ ಎಂತದಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಟೆಲಿಗ್ರಾಮ್ ಮೂಲಕ ನಡೀತಾ ಇತ್ತು, ಇಲ್ಲ ಟ್ರಂಕ್ ಕಾಲ್ಸ್ಗಳು ನಡೀತಾ ಇತ್ತು. ಆಮೇಲೆ ಶುರುವಾಯ್ತು, ಆಮೇಲೆ ಇದು ಮೊಬೈಲ್ ಗಿಬೈಲ್ಗಳೆಲ್ಲ ಶುರು ಆದ್ಮೇಲೆ ಮಾತಾಡಬಹುದು. ಇವಾಗ ಯಾವ ರೀತಿ ಇದೆ ಅಲ್ಲಿ ಅಂದ್ರೆ ಸಿಚುವೇಶನ್, ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಬಹುದು ಮೊಬೈಲ್ ಹೆಂಡತಿ ಮಕ್ಕಳ ಹತ್ರ? 100% ಮಾತಾಡಬಹುದು. ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ ಸರ್ ಅಂತ ಹೇಳಿದ್ರೆ, ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಓ ಒಂದ್ಸಲ ಮಿಲಿಟರಿ ಹೋದ್ಮೇಲೆ ಅವನು ಆಮೇಲೆ ಸತ್ತ ಮೇಲೆ ಅವನು ವಾಪಸ್ ಬರೋದು ಆ ತರ ಎಲ್ಲ ಅನ್ಕೊಳ್ತಾರೆ. ಹಾಗಲ್ಲ, ಇದು ನಾರ್ಮಲ್ ಮಿಲಿಟರಿ ಮಿಲಿಟರಿ ವಿಷಯಗಳನ್ನ ಬಿಟ್ಟು ಬೇರೆ ಮಾತಾಡಬೇಕು, ಈ ರೀತಿ ಹೇಳಬಾರ್ದು. ಇವತ್ತು ನಾವು ಶತ್ರುಗುಂಡ ಏರಿಯಾ ನೋಡಿದೆ, ಇಲ್ಲ ನಮ್ಮ ಹತ್ರ ಇಂಥ ಗನ್ಗಳಿದೆ, ಇಲ್ಲ ನಾವು ಈ ರೀತಿ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಅದು ಮೊಬೈಲ್ಗಳಲ್ಲಿ ಮಾತಾಡಬಾರ್ದು. ಯಾಕಂದ್ರೆ ಮೊಬೈಲ್ಗಳಲ್ಲಿ ಮಾತಾಡಬೇಕಾದ್ರೆ ಬರೀ ನೀವೆಲ್ಲ ಕೇಳೋದು, ಶತ್ರು ಕೇಳ್ತಾನೆ ಅದನ್ನ, ಆ ಫ್ರೀಕ್ವೆನ್ಸಿ ಅವನಿಗೆ ಹೋದ್ರೆ ಹ್ಯಾಕ್ ಮಾಡ್ತಾನೆ ಅವನು. 100% ಮೊಬೈಲ್ಗಳಲ್ಲಿ ಒಬ್ಬರು ಮಾತಾಡೋದು ನಾವು ತಿಳ್ಕೊಳ್ಳೋದು ಬಹಳ ಸೀಕ್ರೆಟ್ ಆಗಿ ಮಾತಾಡ್ತಿದೀವಿ ಅಂತ ಇಲ್ಲ, ಅದು ಶತ್ರುವಿಗೆ ಹೋಗೇ ಹೋಗ್ತದೆ. ಅವರ ಅದ್ರ ಪ್ರಕಾರ ಗ್ಯಾಜೆಟ್ಸ್ಗಳು, ಅದ್ರ ಪ್ರಕಾರ ಇನ್ಸ್ಟ್ರೂಮೆಂಟ್ ಇರ್ತದೆ. ಸೊ ಮನೆಯಲ್ಲಿ ನಾನು ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀನಿ, ಇಲ್ಲಿ ಮನೆ ಮಾತುಗಳು, ಕುಟುಂಬದ ಮಾತುಗಳು ಮಾತಾಡಬಹುದೇ ಹೊರತು ಸೈನ್ಯದ ಸೇವೆ ಬಗ್ಗೆ, ಸೈನ್ಯದ ಶಸ್ತ್ರಾಸ್ತ್ರಗಳ ಬಗ್ಗೆ, ಸೈನ್ಯದ ನಮ್ಮ ಜಾಗ ಹೇಗಿದೆ ಏನು ಅದೆಲ್ಲ ಮಾತಾಡಿದ್ರೆ ಅದು ತಪ್ಪಾಗ್ತದೆ, ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಹೌದು ಅಲ್ವಾ? ಹೌದು. ಅದೇ ರೀತಿ ಮತ್ಯಾವ ಭಾಗ, ಪಂಜಾಬ್ ಅನ್ನ ಮುಗಿಸಿ ಮತ್ಯಾವ ಭಾಗಕ್ಕೆ ಹೋದ್ರಿ ತಾವು? ಅಸ್ಸಾಮಿಗೆ ಹೋದೆ. ಅಸ್ಸಾಂನ ಅನುಭವ? ಅಸ್ಸಾಂ ಅಲ್ಲಿ ಉತ್ತರ ಪೂರ್ವ ನಾರ್ತ್ ಈಸ್ಟ್, ಅದು
ಸೊ ಅಲ್ಲಿ ಜನಗಳ ಲೈಫೇ ಒಂದು ಚೇಂಜ್ ಇರ್ತದೆ. ಯಾವಾಗ ನೋಡಿದ್ರು ಸಹ ಮಳೆ ಬಂದು ಮಳೆ ಬಂದು ಮಳೆ ಬಂದು ಎಲ್ಲ ಕ್ರಾಪ್ಗಳಿಲ್ಲ ಅಲ್ಲಿ, ಬಡತನ ಜಾಸ್ತಿ ಇದೆ ಅಲ್ಲಿ ಅಸ್ಸಾಮಲ್ಲಿ. ಸೊ ಈ ಬಡತನ ಇರೋದ್ರಿಂದ ಬಾಂಗ್ಲಾದೇಶ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಬಂದು ಕೆಲವು ನಿರಾಶ್ರಿತರು ಒಳಗೆ ಬಂದು ಅವರು ಕೆಲವು ಉಗ್ರವಾದಿಗಳಾಗಿ ಗನ್ಗಳು ತಗೊಂಡು ಇದು ಮಾಡ್ತಾರೆ. ಸೊ ಅವರು ಉಲ್ಫಾ ಉಗ್ರವಾದಿಗಳಿದ್ರು, ಆ ಉಗ್ರವಾದಿಗಳ ಜೊತೆಯಲ್ಲೂ ಸಹ ನಾವು ನಮ್ಮ ಇದು ನಾವು ಫೈಟ್ ಮಾಡಿದ್ವಿ ಅವ್ರ ಜೊತೆಲ್ಲೂ ಸಹ. ಅವರು ಅದೇ ಸಪರೇಟ್ ಇಷ್ಟು, ಮತ್ತೆ ಅದು ನಿಂತು ಹೋಯ್ತು. ಮತ್ತೆ ನಾಗಾಲ್ಯಾಂಡ್ ಕಡೆ ನಡೀತಾ ಇತ್ತು, ಅದು ನಿಂತು ಹೋಗಿದೆ. ಈಗೇರಿದ್ರು ಸಹ ಜೆ ಎನ್ ಕೆ ಅಲ್ಲಿ ಕೆಲವು ಜಾಗದಲ್ಲಿ ಇದೆ. ಈಗ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬೇಕಾದಾಗ ನಮ್ಮ ಮನಸ್ಥಿತಿಯ ಜೊತೆಗೆ ದೇಹ ಸ್ಥಿತಿ ಕೂಡ ಒಗ್ಗಿಕೊಳ್ಬೇಕಾಗ್ತದೆ. ತಾವು ಯಾವ ರೀತಿ ಒಗ್ಗಿಕೊಂಡ್ರಿ ಅಂತ, ಅಡ್ಜಸ್ಟ್ ಆದ್ರಿ? ನೋಡಿ, ಈಗ ಆರೋಗ್ಯ ಸಮಸ್ಯೆ ಬಹಳಷ್ಟು ಕಾಡಿತ್ತ ತಮ್ಗೆ ಅಥವಾ ಹೇಗೆ? ನನಗೆ ಆಕ್ಚುಲಿ ನಮ್ಮ ಇಂಡಿಯನ್ ಮಿಲಿಟರಿ ಅಕಾಡೆಮಿ ತರಬೇತಿಯ ನಂತರ ದೇಹ ತಾನಾಗೆ ಒಂದು ಒಗ್ಗಿಕೊಳ್ತದೆ ಯಾವ ಒಂದು ಜಾಗಕ್ಕೆ ಹೋದ್ರೂ ಸಹ. ಯಾಕೆಂತ ಹೇಳಿದ್ರೆ ದೇಹವನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಮೇಲೆ ಹೋಗೋದು. ಈಗ ಬೆಳಗಿನ ಜಾವ ನೀವು 5 ಗಂಟೆಗೆ ಏಳಬೇಕು, ಮನಸ್ಸನ್ನ ಅದನ್ನ ಈ ಮನಸ್ಸಲ್ಲಿ ನೀವು ಅದನ್ನ ಸಂಕಲ್ಪ ಮಾಡಬೇಕು, ಬೆಳಿಗ್ಗೆ ಏಳ್ತೀರಿ 5 ಗಂಟೆಗೆ ಅಂತ. ಯಾವಾಗ ನೀವು ಸಂಕಲ್ಪ ಮಾಡೋದಿಲ್ಲ, ಅದು ಅರ್ಧಂಬರ್ಧ ಸಂಕಲ್ಪ ಮಾಡಿದ್ರೆ ಗ್ಯಾರಂಟಿ ನೀವು ಕಣ್ಣು ಹೆಚ್ಚು ಎಚ್ಚರ ಆಗೋದಿಲ್ಲ. ಫುಲ್ಲು ಮನಸ್ಸಲ್ಲಿ ಹೇಳಬೇಕು ನೀವು 5 ಗಂಟೆಗೆ. ನೀವು ನೋಡ್ತೀರಿ 5 ಗಂಟೆಗೆ ಒಂದು ಸೆಕೆಂಡ್ ಹೆಚ್ಚು ಕಮ್ಮಿ ಆಗೋದಿಲ್ಲ, ಕರೆಕ್ಟಾಗಿ ಕಣ್ಣು ಓಪನ್ ಆಗ್ತದೆ. ನಿಮ್ಮಲ್ಲಿ ಬಯಾಲಜಿಕಲ್ ಕ್ಲಾಕ್ ಇರ್ತದೆ, ದೈಹಿಕವಾಗಿ ನಿಮ್ಮಲ್ಲಿ ಒಂದು ಗಡಿ ಇರ್ತದೆ. ಆ ಗಡಿಯ ಆ ಟೈಮನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ಇರ್ಬೋದು. ಸೊ ನೀವು ಅದನ್ನು ಈ ಮನಸ್ಸನ್ನು ಕಂಫರ್ಟ್ಸ್ ಅಂತ ಇದೆಯಲ್ಲ, ಕಂಫರ್ಟ್ಸ್ ಅಂದರೆ ಏನು ಕನ್ನಡದಲ್ಲಿ ಹೇಳ್ತೀವಿ, ನಮ್ಮ ಕಂಫರ್ಟ್ಸ್ಗಳನ್ನು ಬಿಟ್ಟು ನಾವು ದೂರ ಇರಬೇಕು. ಕಂಫರ್ಟ್ಸನ್ನು ಯಾವಾಗ ನೀವು ಕಂಫರ್ಟ್ಸನ್ನು ಹೊಂದಿಕೊಂಡಿರ್ತೀರಿ ಅವಾಗ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತವೋ ಅಥವಾ ಮೆಂಟಲಿ ನಾವು ಎಷ್ಟು ಪ್ರಿಪೇರ್ ಆಗಿರ್ತವೋ ಅಷ್ಟು ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ಯಾವ ಏನು ಏನು ಸಾಧ್ಯವಲ್ಲ, ಎಂತ ಇತ್ತ ಇದಕ್ಕೂ ಸಹ ಹೋಗ್ಬೋದು ನೀವು. ಹಾಗಾಗಿ ತಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಿದ್ರಿ, ಹಾಗಾಗಿ ಎಲ್ಲವನ್ನ ಒಗ್ಗಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಸರ್, ಈಗ ಬೇರೆ ಬೇರೆ ಭಾಗದಲ್ಲಿ ತಮ್ಮನ್ನ ಸೇವೆ ಸಲ್ಲಿಸಲಿಕ್ಕೆ ಹಾಕ್ತಾರೆ, ಅದೇ ರೀತಿ ಈಗ ಒಂದು ಭಾಗದಲ್ಲಿ ಇಷ್ಟೇ ವರ್ಷ ಮಾಡಬೇಕು ಆತರ ಏನಾದ್ರೂ ನಿಯಮಗಳಿದ್ಯಾ, ಹೇಗೆ? ಹೌದು, ಈಗ ನಮ್ಮ ಒಂದು ರೆಜಿಮೆಂಟ್ ಒಂದು ಯೂನಿಟ್ ಅದು ಅದು ಒಂದು ಜಾಗದಲ್ಲಿ 3 ವರ್ಷ ಇರ್ಬೋದು. ಕೆಲವು ಸಮಯದಲ್ಲಿ ಬಾರ್ಡರ್ ಏರಿಯಾದಲ್ಲಿ ಇರ್ತದೆ, ಕೆಲವು ಸಮಯದಲ್ಲಿ ಪೀಸ್ ಏರಿಯಾದಲ್ಲಿ. ಪೀಸ್ ಅಂತ ಹೇಳಿದ್ರೆ ಈಗ ಬೆಂಗಳೂರು ಇಸ್ ಎ ಪೀಸ್ ಸ್ಟೇಷನ್, ಹೈದರಾಬಾದ್ ಇಸ್ ಎ ಪೀಸ್ ಸ್ಟೇಷನ್. ಎಷ್ಟು ಈ ರೀತಿ ಟೌನ್ಗಳು ಸಿಟಿಗಳು ಕೆಲವು ಕಂಟೋನ್ಮೆಂಟ್ಗಳು ಅಲ್ಲಿಗೆ ಹೋಗೋದು, ಅಲ್ಲಿ ಒಂದು 3-4 ವರ್ಷ. ಅದಾದ ನಂತರ ಮತ್ತೆ ಗಡಿಗೆ ಹೋಗ್ಬೇಕು, ಗಡಿಯಲ್ಲಿ ಒಂದು 2-3 ವರ್ಷ, ಮತ್ತೆ ಪೀಸ್ ಸ್ಟೇಷನ್ಗೆ. ಈ ರೀತಿ ಇರ್ತದೆ, ಶಫಲ್ ಮಾಡ್ತಾರೆ ಅವರು. ಶಫಲ್ ಅಂದ್ರೆ ರೆಜಿಮೆಂಟ್ಸ್ ಗಳು ಮೂವ್ ಆಗ್ತದೆ. ಆದ್ರೆ ಕೆಲವು ಟೈಮಲ್ಲಿ ಈಗ ಲೆಫ್ಟಿನೆಂಟ್ ಕರ್ನಲ್ಸ್ ಇಲ್ಲ ಕರ್ನಲ್ಸ್ ಮೇಲೆ ಇದಾದ್ರೆ ಹೆಡ್ ಕ್ವಾರ್ಟರ್ಸ್ ಗಳಿಗೆ ಹಾಕ್ತಾರೆ. ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಆಡಳಿತ ನಡೆಸೋದು ಹೇಗೆ, ಟ್ರೈನಿಂಗ್ ಯಾವ ರೀತಿ ಪ್ಲಾನ್ ಮಾಡಬೇಕು, ಯುದ್ಧ ಯಾವ ರೀತಿ ನಡೆಯುವ ಒಂದು ಇದು ಪ್ರಾಕ್ಟೀಸ್ ಇರ್ತದೆ. ಕೆಲವು ವಾರ್ ರೂಮ್ಸ್ ಗಳಿರ್ತದೆ, ಅವನ ವಯಸ್ಸು ಅವನ ಅನುಭವ ಇದ್ರ ಮೇಲೆ ಅವನಿಗೆ ಬೇರೆ ಬೇರೆ ಜಾಗದಲ್ಲಿ ಆಮೇಲೆ ಹಾಕ್ತಾರೆ. ಆದ್ರೆ ಕೆಳಗಿನ ಒಂದು ಕ್ಯಾಪ್ಟನ್ ಮೇಜರ್ಸ್ ಲೆವೆಲ್ ಅಲ್ಲಿ ಅವನು ರೆಜಿಮೆಂಟ್ ಜೊತೆ ಇರ್ತಾನೆ. ರೆಜಿಮೆಂಟ್ ಯಾವಾಗ ಯಾವ ಊರಿಗೆ ಹೋಗ್ತದೋ ಯಾವ ಜಾಗಕ್ಕೆ ಹೋಗ್ತದೋ ಅವಾಗ ಅವನು ಹೋಗ್ಲೇಬೇಕಾಗ್ತದೆ. ಅದೇ ರೀತಿ ಸರ್, ಈಗ ಯುದ್ಧ ಆಗ್ತದೆ ಅಂತ ನಿಮ್ಗೆ ಯಾವ ರೀತಿ ಮಾಹಿತಿ ಬರ್ತದೆ, ಮಾಹಿತಿ ಯಾವ ರೀತಿ ಸಿಗ್ತದೆ ನಿಮ್ಗೆ? ಇವತ್ತು ಯುದ್ಧ ಇದೆ ಅಥವಾ ನಾಳೆ ಯುದ್ಧ ಇದೆ ಅಂತ ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಬರ್ತದೆ? ಅದಕ್ಕೆ ನಾವು ಹೇಳ್ತೀವಿ ಬ್ಯಾಟಲ್ ಇಂಡಿಕೇಶನ್ ಅಂತೀವಿ. ಬ್ಯಾಟಲ್ ಇಂಡಿಕೇಶನ್ ಅಂತ ಹೇಳಿದ್ರೆ ಯುದ್ಧ ಯಾವಾಗ ಆಗ್ತದೆ, ಯಾವಾಗ ರಾಜಕೀಯ ಲೆವೆಲ್ ಅಲ್ಲಿ ಫಸ್ಟ್ ಆಗ್ತದೆ. ರಾಜಕೀಯ ಲೆವೆಲ್ ಅಲ್ಲಿ ಮಾತುಗಳು 2 ದೇಶಗಳ ಮಧ್ಯದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ, ಒಬ್ಬರಿಗೊಬ್ಬರು ಅಪವಾದಗಳು ಮಾಡ್ತಾ ಇರ್ತಾರೆ. ಇಲ್ಲ ಕೆಲವು ಟೈಮಲ್ಲಿ ಹಿಂಸಾಚಾರಗಳು ಈಗ ನಮ್ಮ ದೇಶದಲ್ಲೇ ಬರೆದು ಉಗ್ರವಾದಿಗಳು ಬಂದು ಬಾಂಬ್ಗಳನ್ನ ಹಾಕ್ತಾ ಇರ್ತಾರೆ, ಇಲ್ಲ ಫೈರ್ ಮಾಡ್ತಿರ್ತಾರೆ, ಇಲ್ಲ ಏನೋ ಮಾಡ್ತಿರ್ತಾರೆ, ಅದೆಲ್ಲ ಪಾಕಿಸ್ತಾನದವರು, ಬೇರೆ ಶತ್ರು ದೇಶಗಳು. ಸೊ ಇದು ರಾಜಕೀಯ ಲೆವೆಲ್ ಅಲ್ಲಿ ಯಾವಾಗ ರಾಜಕೀಯ ಮುಖಂಡರುಗಳ ಮಾತು ಫೇಲ್ ಆಗ್ತದೆ ಆವಾಗ ಅಲ್ಲಿ ಉಗ್ರವಾದಿಗಳು ಇಲ್ಲ ಪಾಕಿಸ್ತಾನದವರು ಅವರ ಕೀಟ್ಲೆ ಶುರುವಾಗ್ತದೆ ಬಾರ್ಡರ್ ಸುತ್ತ, ಬಾರ್ಡರ್ ಜೊತೆಯಲ್ಲಿ. ಅಲ್ಲಿಂದ ಇವರು ನಮ್ಮ ಪೆಟ್ರೋಲಿಂಗ್ ಪಾರ್ಟಿಗಳ ಮೇಲೆ ಫೈರ್ ಮಾಡೋದು,
ಇಲ್ಲ ನಮ್ಮ ಪೆಟ್ರೋಲಿಂಗ್ ಪಾರ್ಟಿ ಅವರ ಮೇಲೆ ಫೈರ್ ಪೆಟ್ರೋಲಿಂಗ್ ಅಂತ ಹೇಳಿದ್ರೆ ಗಸ್ತು ತಿರುಗ್ತೇವೆ ಅವ್ರು ನಮ್ಮನ್ನು ನೋಡಿ ನಮ್ಮ ಫೈರ್ ಮಾಡೋದು ನಾವು ಅವ್ರನ್ನ ನೋಡಿ ಫೈರ್ ಮಾಡೋದು ಈ ರೀತಿ ನಡೀತಾ ಇರ್ತದೆ ಅದು ಚಿಕ್ಕ ಪುಟ್ಟ ಈ ರೀತಿ ನಡೀತಾ ಇರ್ತದೆ ಅದು ಫುಲ್ ವಾರ್ ಅಲ್ಲ ಅದು ಸ್ಟಾರ್ಟಿಂಗ್ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಡೀತಾ ಇರ್ತದೆ ಅದಾದ ನಂತರ ಯಾವಾಗ ಗುಂಪಾಗಿ ಸೇರ್ತಾನೋ ರೆಜಿಮೆಂಟ್ಸ್ ಒಂದು ಬ್ರಿಗೇಡ್ಸ್ಗಳು ಹಿಂದ್ಗಡೆ ಬಾರ್ಡರ್ ಹಿಂದ್ಗಡೆ ಯಾವಾಗ ಸೇರ್ತದೋ ಆ ಇನ್ಫಾರ್ಮೇಶನ್ ನಮಗೆ ಬಂದಾಗ ನಾವು ಅದರ ತಕ್ಕಂತೆ ನಾವು ನಮ್ಮ ಸೇನೆಯನ್ನು ಬಾರ್ಡರ್ ಕಡೆಯಿಂದ ಕಳಿಸ್ತೀವಿ ಅದು ಹೇಗೆ ಸಿಗ್ತದೆ ಅದು ಕೆಲವು ವಿಧಗಳಿದೆ ಸೆಟಲೈಟ್ ಫೋಟೋಗಳಂತಿದೆ ಉಪಗ್ರಹಗಳಿಂದ ಕೆಲವು ಮಾಹಿತಿಗಳು ಬರ್ತದೆ ಕೆಲವು ಈ ಲೋಕಲ್ ವ್ಯಾಪಾರಿಗಳು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೋಗುವವರು ದನ ಮೇಯಿಸುವವರು ಕೆಲವರು ಈ ರೀತಿ ಹೋಗಿ ಬರೋ ಎನಿಮಿ ಏಜೆಂಟ್ಸ್ಗಳಿದೆ ಅವರುಗಳಿದ್ದಲೂ ನಾವು ತಿಳ್ಕೊಬೋದು ಮತ್ತು ರೇಡಿಯೋ ಫ್ರೀಕ್ವೆನ್ಸಿಗಳು ರೇಡಿಯೋ ಸೆಟ್ಗಳಲ್ಲಿ ಅವರು ಮಾತಾಡ್ಕೊಳ್ಳೋದು ಅವರ ಅಭಿಪ್ರಾಯಗಳೇನು ಅವರ ಯೋಚನೆಗಳೇನು ಅವರ ಆಲೋಚನೆಗಳೇನು ಅವರ ಯೋಜನೆಗಳೇನು ಅವೆಲ್ಲ ಗೊತ್ತಾಗ್ತದೆ ಅದರ ಪ್ರಕಾರ ಈ ಮಾಹಿತಿಗಳು ಸಿಗ್ತದೆ ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ಉಪಕರಣಗಳನ್ನು ಉಪಯೋಗಿಸಬೇಕು ಅದೆಲ್ಲವನ್ನ ಮಾಹಿತಿ ಅವರೇ ಕೊಡ್ತಾ ಇರ್ತಾರೆ ಎಸ್ ಎಸ್ ಉಪಕರಣಗಳು ಅವ್ರು ಅಲ್ಲ ಉಪಕರಣಗಳ ಯೂಸ್ ಮಾಡೋದು ನಿಮ್ಮಲ್ಲಿ ಯಾರು ಲೀಡರ್ ಆಗಿರ್ತಾರೆ ಅವ್ರು ನಿರ್ಧರಿಸ್ತಾರ ಅಥವಾ ಯಾವ ರೀತಿ ಇರುತ್ತದೆ ನೋಡಿ ಅದು ಈ ಲೆವೆಲ್ಗಳ ಮೇಲೆ ಈಗ ಒಬ್ಬ ರೈಫಲ್ ಮ್ಯಾನ್ ಅಂದ್ರೆ ಒಬ್ಬ ಸೋಲ್ಜರ್ ಅವನ ರೈಫಲ್ ಅವನಿಗೆ ಮುಖ್ಯ ರೈಫಲ್ ಅಲ್ಲಿ ಮತ್ತೆ ಗ್ರನೇಡ್ಸ್ ಅಂದ್ರೆ ಕೈ ಬಾಂಬ್ಗಳು ಕೈ ಬಾಂಬ್ಗಳನ್ನ ಹಾಕಿ ಬಿಸಾಡು ಸೊ ಅವನ ಲೆವೆಲ್ ಅಲ್ಲಿ ಇರ್ತದೆ ಇನ್ನೂ ಸ್ವಲ್ಪ ಮೇಲೆ ಲೆವೆಲ್ ಅಲ್ಲಿ ಹೋಗಿ ಅವನು ತೋಪುಖಾನೆಗೆ ತೋಪು ಖಾನೆ ಫೈರ್ ಬೇಕು ಎನಿಮಿ ಜಾಸ್ತಿ ಇದ್ದಾರೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದಾಗ ಹಿಂದ್ಗಡೆಯಿಂದ ನಾವು ತೋಪುಖಾನೆಯಿಂದ ಆರ್ಟಿಲರಿ ಫೈರಿಂಗ್ ಆಗ್ತದೆ ಬಫರ್ಸ್ ಗನ್ಗಳೆಲ್ಲ ಇರ್ತದೆ ಬಫರ್ಸ್ ಗನ್ಗಳು ನೋಡಿರ್ಬೇಕು ನೀವು ಇದು ವಿಧ ವಿಧವಾದ ಫೈರ್ಗಳು ಮಾಡ್ಬೋದು ಮೇಲೆ ಆಕಾಶದಲ್ಲಿ ಹೊಡೆಯುವ ಆಕಾಶ ಅಂತ ಹೇಳಿದರೆ ಈಗ ಒಂದು ಏಳಡಿಗೆ ತನಕ ಏಳಡಿಯಲ್ಲೇ ಪುಡಿಯಾಗಬೇಕು ಆವಾಗ ಅದು ಸ್ಪ್ರೆಡ್ ಆದಾಗ ಎಲ್ಲ ಸಾಯ್ಬೇಕು ಇನ್ನು ಕೆಳಗೆ ಕೆಳಗೆ ಹೋಗಿ ಸಾಯ್ಬೇಕು ಇಲ್ಲ ಟ್ಯಾಂಕಿಗೆ ಡೈರೆಕ್ಟಾಗಿ ಟ್ಯಾಂಕಿಗೆ ಹೊಡೆಯೋದು ಬೇರೆ ಬೇರೆ ಇದುಗಳಿದೆ ಆ ಯುದ್ಧದ ಒಂದು ಬೆಳವಣಿಗೆ ಪ್ರಕಾರ ಅದನ್ನು ನಾವು ಮಿಲಿಟರಿ ಅಧಿಕಾರಿಗಳು ಆದೇಶ ಕೊಟ್ಟಂಗೆ ಮಾಡ್ತಾರೆ ಇನ್ನೂ ಹೈಯರ್ ಲೆವೆಲಲ್ಲಿ ಈಗ ನಡೀತಾ ಇದೆ ಡ್ರೋನ್ ದಾಳಿಗಳು ಈಗಾಗಲೇ ಕೆಲವು ಕಡೆ ಏರೋಪ್ಲೇನ್ಗಳನ್ನು ಏರೋಪ್ಲೇನ್ ಎಲ್ಲ ಜಾಗದಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ ಏರೋಪ್ಲೇನ್ನ ಯಾವಾಗ ಯುದ್ಧ ಆಗ್ತದೆ ಅವಾಗ ಇದು ಮಾಡ್ಬೋದು ಈಗ ನಮ್ಮ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಅಭಿನಂದನ್ ಬಗ್ಗೆ ನಿಮಗೆ ಗೊತ್ತಿರಬೇಕು ವಿಂಗ್ ಕಮಾಂಡರ್ ಅಭಿನಂದನ್ ಈ ಶತ್ರುವಿನ ಏರಿಯಾಕ್ಕೆ ಹೋಗಿದ್ದ ಹೋಗಿ ಅವನ ಶತ್ರುಗಳ ಉಗ್ರ ತಾಣದ ಮೇಲೆ ಹಾಕಿ ಹೋದ ಇಂತಹ ಒಂದು ನಿರ್ಧಾರಗಳನ್ನು ಆರ್ಮಿ ಹೆಡ್ ಕ್ವಾರ್ಟರ್ಸ್ಗಳು ಡೆಲ್ಲಿಯಿಂದ ಅಲ್ಲಿಂದ ಅವರ ಅಪ್ಪಣೆಗಳ ಮೇಲೆ ನಾವು ಹೋಗೋದು ಯಾವ್ಯಾವ ಉಪಕರಣಗಳು ಯಾವ್ಯಾವ ಯೂಸ್ ಮಾಡಬೇಕು ಅಂತ ಹೇಳಿ ಆ ರೀತಿ ಮಾಡ್ತಾ ಹೋಗ್ತೀರಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಕರ್ನಲ್ ಹರಿಯವರ ಇನ್ನಷ್ಟು ಸಾಧನೆಗಳನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ